ಆಂಟಿ, ನೀವು ಯಾಕೆ ಇಲ್ಲಿ ಬಂದಿದ್ದು ಅಂತ ಕೇಳಿದ್ರು. ಇಲ್ಲಿ ಎಲ್ಲೋ ಚಿಕಿತ್ಸೆ ಇದ್ದಿದೆ ಅಂತಲ್ಲಪ್ಪ, ಆಯುರ್ವೇದ ಔಷಧಾಲಯ ನಮ್ದು ಈ ಥರ ಎಲ್ಲ ಅರ್ಜಿ ಆಗ್ಬಿಟ್ಟಿತ್ತು, ತೋರಿಸ್ಕೊಳಕ್ ಬಂದೆ ಅಂತ. ಅದು ಅದು ಈಗ ಈಗ ಇಲ್ಲ ಇಲ್ಲ ಇಲ್ಲಿ. ಈಗ ನೀವು ಹೋದ್ರೆ ಅಲ್ಲಿ ಯಾರು ಇರೋದಿಲ್ಲ, ಈ ಥರ ತೋರಿಸ್ಕೊಂಡು ಮಾತಾಡಿದ್ವಯಪ್ಪ. ನೀವು ಒಂದು 5-6 ತಿಂಗಳು ಮಟ್ಟ ಇಲ್ಲಿ ಬರೋ ಅಷ್ಟಿಲ್ಲ, ಬೇರೆ ಕಡೆ ಎಲ್ಲಾದ್ರೂ ಇದೆ, ಹೋಗಿ ತೋರಿಸ್ಕೋಬಹುದು. ನೀವು ಯಾಕೆ ಇಲ್ಲೇ ಬರುತ್ತೀರಾ? ಇಲ್ಲಿ ಇಲ್ಲ, ಯಾರು ನಿಮ್ಗೆ ಹೇಳಿದ್ದು ಇಲ್ಲಿ ಹೋಗಿ ಅಂತ? ಇವಾಗ ಒಂದು 2-3 ತಿಂಗಳಿಂದ ಯಾರು ಹೇಳಿದ್ರಪ್ಪ ಅದಕ್ಕೆ ಬಂದೆ, ಅದಕ್ಕೆ ಇವಾಗ ಬಂದಿದ್ದೀರಾ ಅಂತ ಹೇಳಿ ಅವರೆಲ್ಲ ಮಾತಾಡಿದ್ರು. ಮತ್ತೆ ಅವರೆಲ್ಲ ಅಡ್ರೆಸ್ ಕೇಳಿದ್ರು ಇಲ್ಲಿ 3 ಜನ ಇದ್ರಲ್ಲ. ಅವರು ಎಲ್ಲಿಂದ ಬಂದಿದ್ದೀರಾ ಆಂಟಿ ನೀವು? ಅಂದಾಜು ಎಷ್ಟು ಏಜ್ ಇರ್ಬೋದು ಅವ್ರಿಗೆ? ಅವತ್ತಿನ ದಿನ ನೋಡಿದಾಗ ಅವ್ರಿಗೆ 23, 24, 25 ಸಂತೋಷ್ ರಾವ್ ಅಲ್ಲ, ಬೇರೆಯವರು ನೋಡಿದ್ದಾರೆ, ಅಲ್ಲೊಬ್ಬ ತೊದಲ್ತಾ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಆ ಹೆಂಗಸ ಹೇಳ್ತಾ ಇತ್ತು. ಅದನ್ನ ನಾವು ನೋಡಿದ್ದೀವಿ. ಆನಂತರ ನಮ್ಗೆ ಗೊತ್ತಾಗಿರುವಂತದ್ದು ಆ ವ್ಯಕ್ತಿ ಅಂತೇಳಿ. ಸೊ ಈಗಿರ್ಬೇಕಾದ್ರೆ ನಿಮ್ಗೆ ಒಂದು 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 ಮರುತನಿಕೆ ಮಾಡುವಂತ ವಿಚಾರ ಬೇಡ. ಆ ಸಾಕ್ಷಿಗಳು ಏನಿದೆ ಅದು ಸತ್ಯನ ಸುಳ್ಳ ಅಂತೇಳಿ ಮಾಡುವಂತ ವಿಚಾರ ಕೂಡ ಮಾಡುವುದಿಲ್ಲ ಅಂತ ಹೇಳಿದ್ರೆ ನಾವು ಸರ್ಕಾರವನ್ನು ರಚಿಸಿರುವಂತದ್ದು ಯಾಕೆ? ಮತ್ತೆ ಸರ್ಕಾರ ನಮ್ಗೆ ಯಾಕೆ ಬೇಕು ಹಾಗಾದ್ರೆ? ಸ್ವಲ್ಮೆಲು ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಸೌಜನ್ಯನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸೌಜನ್ಯನ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳನ್ನು ಒಡನಾಡಿ ಸಂಸ್ಥೆಯವರು ಬಿಡುಗಡೆ ಮಾಡಿದ್ದಾರೆ. ಸೊ ಆ ಸಾಕ್ಷಿಗಳು ಏನು, ಹೇಗೆ ಸಿಕ್ಕಿರುವಂಥದ್ದು ಅಂಥೇಳಿ ಅದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಅಜಯ್, ಎಲ್ಲರಿಗೂ ಕೂಡ ನಮಸ್ಕಾರಗಳು. ಓಕೆ ಸರ್, ಸಾಕ್ಷಿ ಬಿಡುಗಡೆ ಮಾಡಿದ್ದೀರಾ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಜನರ ಒಂದು ಅವಗಾಹನೆಗೋಸ್ಕರ ಅವ್ರಿಗೆ ತಿಳುವಳಿಕೆಗೆ ನಾಟ್ಲಿ ಅಂತ ಹೇಳೋ ಕಾರಣಕ್ಕೆ ಅವ್ರು ಮಾತನಾಡಿರುವಂತಹ 2 ತಾಸಿಗೂ ಹೆಚ್ಚು ಕಾಲ ನಮ್ ಜೊತೆಯಲ್ಲಿ ಅವರು ಮಾತನಾಡಿದ್ದಾರೆ. ಅದರ ಒಂದು ಸಣ್ಣ ತುಣುಕನಷ್ಟೇ ಜನರ ಅವಗಾಹನೆಗೆ ನಾವು ಬಿಟ್ಟಿದ್ದೇವೆ. ಈಗ 1-1.5 ನಿಮಿಷದ್ದು ವಿಡಿಯೋ ಬಿಟ್ಟಿರುವಂತದ್ದು ಸರ್, ನಿಮ್ಮ ಹತ್ರ 2 ಗಂಟೆಯ ಕಾಲ ವಿಡಿಯೋ ಇದೆ ಅವ್ರು ಮಾತಾಡಿರುವಂತದ್ದು. ಅವರೇ ನಮ್ ಜೊತೆಯಲ್ಲಿ ಇದ್ದಾರೆ, ಅದ್ ಬೇರೆ ವಿಚಾರ. ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ, ದಿನನಿತ್ಯ ಸಂಪರ್ಕದಲ್ಲಿದ್ದಾರೆ. ಅವರನ್ನ ನಾವು ರಕ್ಷಿಸಿಕೊಳ್ಳುವಂತ ಹೊಣೆಯೂ ಕೂಡ ನಮ್ದೇ ಆಗಿದೆ. ಓಕೆ, ಹಾಗಾಗಿ ಮಾತು ಬೇಕಾದಷ್ಟು ಇದೆ, ಬಹಳಷ್ಟು ತಿಳುವಳಿಕೆಗೆ ಬರಬೇಕಾದಂತ ವಿಚಾರಗಳು ನಮ್ಮ ಹತ್ರ ಬೇಕಾದಷ್ಟು ಇದೆ. ಆದಾಗ್ಯೂ ಅದರಲ್ಲಿ 1 ನಿಮಿಷದಷ್ಟು ಕಾಲದ ಒಂದು ಸಣ್ಣ ತುಣುಕನ್ನ ಜನರಿಗೋಸ್ಕರ ಕೊಟ್ಟಿದ್ದೇವೆ. ಇದರ ಹಿಂದೆ ಇರುವಂತಹ ಒಂದು ಏನು ಉದ್ದೇಶ ಇಷ್ಟೇನೆ, ಜನಕ್ಕೆ ಸತ್ಯಗಳು ಅರ್ಥ ಆಗ್ತಾ ಬರಬೇಕು, ಜನರು ಸತ್ಯದ ದಾರಿಯಲ್ಲಿ ನಡಿಬೇಕು. ಸತ್ಯ ಯಾವುದು, ಅಸತ್ಯ ಯಾವುದು, ಯಾವುದು ನಿಜವಾದ ಜನಪರವಾದ ಹೋರಾಟ, ಇದರ ದರ್ಶನ ಜನಕ್ಕೆ ಆಗ್ಬೇಕು. ಯಾಕೆಂತಂದ್ರೆ ಜನರೆಲ್ಲರೂ ಒಳ್ಳೆಯವರೇ ಇರ್ತಾರೆ. ಅವರು ಆಗಿಂದಾಗೆ ಕೆಲವೊಂದು ಏನು ದಾರಿ, ಅವರನ್ನ ದಾರಿ ತಪ್ಪಿಸುವಂತದ್ದು ಎಲ್ಲೋ ಸಮಾಜದಲ್ಲಿ ನಡೀತಾ ಇರುತ್ತೆ. ಹೌದು, ಕೆಲವರಿಂದ. ಹಾಗಾಗಿ ನಮ್ಮ ವಿವೇಚನೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ಹೇಳುವ ಉದ್ದೇಶದಿಂದ ಇದನ್ನ ಬಿಟ್ಟಿದ್ದೀವಿ. ಇದಕ್ಕೂ ಜಾಸ್ತಿ ಬೇಕಾದಷ್ಟು ವಿಚಾರಗಳು ನಮ್ಮಲ್ಲಿ ಇದಾವೆ. ಅದು ಸಂದರ್ಭ ಬಂದಾಗ, ಸಮಯ ಬಂದಾಗ, ಸರಿಯಾದ ವೇದಿಕೆ ಸೃಷ್ಟಿಯಾದಾಗ ಕಾನೂನಾತ್ಮಕವಾಗಿ ಅದನ್ನ ನಾವು ಪ್ರೆಸೆಂಟ್ ಮಾಡ್ತೇವೆ ಅಜಯ್. ಓಕೆ ಓಕೆ ಓಕೆ. ಈಗ ಒಂದಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಿದ್ರು, ಯಾವ ರೀತಿ ಅಂತ ಹೇಳಿದ್ರೆ ಅದು ಸಂತೋಷ್ ರಾವಿ ಮಾಡಿದ್ದು ಅಥವಾ ಅಂತ ಹೇಳಿ ಹೇಳ್ತಾ ಇದ್ರು ಕೆಲವು ಜನ. ಸಂತೋಷ್ ರಾವಿ ಮಾಡಿದ್ದು, ಅಲ್ಲೇ ಮಾಡಿದ್ದು, ಆ ಜಾಗದಲ್ಲೇ ಮಾಡಿದ್ದು ಅಂತೇಳಿ ರುದ್ರಮುನಿ ಕೂಡ ಹೇಳ್ತಾ ಇದ್ರು, ಮತ್ತೆ ಒಂದಷ್ಟು TV ಮಾಧ್ಯಮದಲ್ಲಿ ಕೂಡ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಇಲ್ಲಿ ನಾವು ಕ್ಲಿಯರ್ ಕಟ್ ಆಗಿ 100% ಶೋರ್ ಆಗಿ ಹೇಳ್ಬೋದು, ಅದು ಸಂತೋಷ್ ರಾವಿಯಿಂದ ಆದದ್ದು ಅಲ್ವೇ ಅಲ್ಲ ಅಂತೇಳಿ ಅಲ್ವಾ? ಇವರು ಹೇಳೋ ಪ್ರಕಾರ ಸಾಕ್ಷಿಗಳು ಹೇಳೋದನ್ನ ಗಮನಿಸಿದ್ರೆ ಇದು ಒಂದು ಪ್ರೀ ಪ್ಲಾನ್ಡ್ ಆದಂತಹ ಒಂದು ಗ್ಯಾಂಗ್ ರೇಪ್. ಓಕೆ, ಇದರಲ್ಲಿ ನಮಗಂತೂ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಗೆ ಯಾವುದೇ ಒಂದು ಅನುಮಾನಗಳು ಉಳ್ಕೊಂಡಿಲ್ಲ. ಓಕೆ ಓಕೆ ಓಕೆ. ಯಾಕೆಂತಂದ್ರೆ ಇದು ಬರೇ ಇಬ್ಬರು ಹೇಳ್ತಿರುವಂತ ವಿಚಾರ ಅಲ್ಲ, ಇನ್ನೂ ಒಬ್ರು ಇದ್ದಾರೆ. ಅದನ್ನು ಕೂಡ ನಾವು ಮತ್ತೊಂದು ದಿವಸ ಜನರ ಮುಂದೆ ಇಡ್ತೇವೆ, ಸರ್ಕಾರದ ಮುಂದೆ ಇಡ್ತೇವೆ, ನ್ಯಾಯಿಕ ವ್ಯವಸ್ಥೆಯ ಮುಂದೆ ಇಡ್ತೇವೆ. ಓಕೆ,
ಯಾಕೆ ಈಗ ನಾನು ಕೊಡ್ತಾ ಇರುವ ಮಹತ್ವ ಯಾರಿಗೆ ಅಂತಂದ್ರೆ ಈ ಸಾಕ್ಷಿಗಳಿಗೆ. ಈ ಸಾಕ್ಷಿಗಳಿಗೆ ಒಂದು ನ್ಯಾಯ ಒದಗಿಸಬೇಕಾದಂತಹ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ. ಸಾಕ್ಷಿಗಳು ಅಂತಂದ್ರೆ ಎಲ್ಲೋ ಬೇಕಾಬಿಟ್ಟಿ ಇರುವಂತ ಜನಗಳು ಅಂತ ನಾವು ಅನ್ಕೋಬಾರದು. ಅದೊಂದು ಧೈರ್ಯ ಅಲ್ಲ, ಕೆಲವರ ಮೈಂಡ್ ಅಲ್ಲಿ ಈ ರೀತಿ ಕೂಡ ಓಡ್ಬೋದು ಸರ್. ನೀವೇ ಕ್ರಿಯೇಟ್ ಮಾಡಿರೋ, ಕೆಲವರ ಮೈಂಡ್ ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ನೀವೇ ಕ್ರಿಯೇಟ್ ಮಾಡಿರೋ ಸಾಕ್ಷಿ, ನೀವೇ ಸುಮ್ಸುಮ್ನೆ ಏನೋ ಬ್ಲರ್ ಮಾಡಿ ವಿಡಿಯೋ ತೋರಿಸ್ತಾ ಇದ್ದೀರಾ ಅಂತ ಹೇಳಿ. ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಇದನ್ನ ಕೊಡ್ತಾ ಇರೋದು ಯಾರ್ಯಾರು ಉಲ್ಟಾ ಮಾತಾಡುವಂತವರ ಗಮನಕ್ಕಲ್ಲ. ಕರೆಕ್ಟ್. ಯಾರು ನ್ಯಾಯಿಕವಾಗಿ ಯೋಚನೆ ಮಾಡ್ತಾರೆ, ಯಾರು ನ್ಯಾಯಿಕ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ, ಯಾರು ಸಜ್ಜನರಾಗಿದ್ದಾರೆ, ಯಾರು ಧರ್ಮಕ್ಕೆ ಹೆದರ್ತಾರೆ, ಯಾರು ದೇವರಿಗೆ ಹೆದರ್ತಾರೆ, ಯಾರು ಅಂತಸಾಕ್ಷಿಗೆ ಹೆದರ್ತಾರೆ, ಯಾರಿಗೆ ಮನಸಾಕ್ಷಿ ಇದೆ, ಯಾರು ಸತ್ಯ ಅಸತ್ಯದ ಮಧ್ಯೆ ಇರುವಂತಹ ಒಂದು ವ್ಯತ್ಯಾಸವನ್ನ ಕಂಡುಕೊಂಡಿದ್ದಾರೆ, ಯಾರು ನಿಜಕ್ಕೂ ಕೂಡ ಸೌಜನ್ಯಗಳಿಗೆ ನ್ಯಾಯ ಕೊಡಿಸುವಂತ ತಾಕತ್ತನ್ನ ಹೊಂದಿದ್ದಾರೆ, ಸರ್ಕಾರಕ್ಕೆ, ನ್ಯಾಯಾಲಯಕ್ಕೆ, ನ್ಯಾಯಾಧೀಶರಿಗೆ, ವಕೀಲರಿಗೆ, ತಾತ್ವಿಕರಿಗೆ ನಾನು ಕೊಡ್ತಿರುವಂತ ಸಂದೇಶ ಬಿಟ್ರೆ, ಯಾರೋ ಸುಮ್ನೆ ಕಾಲ್ ಎಳೆಯುವಂತ ಜನ, ಯಾರು ಪ್ರಯೋಜನಕ್ಕೆ ಬಾರದೆ ಇರುವಂತ ಜನ, ಯಾರು ಒಂದು ವ್ಯವಸ್ಥೆಯಲ್ಲಿ ಒಂದು ಲಾಭವನ್ನು ಪಡ್ಕೊಂಡು ಆ ಲಾಭದ ಮೇಲೆ ಬದುಕೊಂಡು ಹೋಗಿ ಎಲ್ಲೋ ಒಂದ್ ಕಡೆ ಕಳೆದೋಗುವ ಜನಕ್ಕಲ್ಲ. ಹಾಗಾಗಿ ನನ್ನ ಒಂದು ವಿಚಾರ ಕ್ಲಿಯರ್ ಆಗಿದೆ. ಇದು ಒಂದು ವಿವೇಚನೆ ಇರುವಂತ ಜನಗಳಿಗೆ, ವಿವೇಕ ಇರುವಂತ ಜನಗಳಿಗೆ, ಸನ್ಮಾರ್ಗಿಗಳಿಗೆ ಕೊಟ್ಟಿರುವಂತಹ ಒಂದು ಸಂದೇಶ ಇದು. ಹೌದು 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 ಹೌದು. ಬ್ಲರ್ ಮಾಡಿ ತೋರಿಸೋದ್ರ ಯಾಕೆ ತೋರಿಸ್ತೀವಿ? ನಾಳೆ ಅವರ ಜೀವನವನ್ನ ನಾವು ಕಾಯ್ಬೇಕಾಗಿದೆ. 100% ಸರ್. ಸಾಕ್ಷಿಗಳನ್ನ ಕಾಪಾಡ್ಕೊಳ್ಬೇಕಾಗಿದೆ. ಅವರ ಜೀವನವನ್ನ, ಅವರ ಜೀವವನ್ನ ಕಾಪಾಡುವಂತ ಹೊಣೆಗಾರಿಕೆಯು ನಮ್ಮ ಮೇಲಿದೆ. ಕರೆಕ್ಟ್. ಅವರ ಮುಖವನ್ನ ತೋರಿಸ್ಬಿಟ್ರೆ ನಿಮ್ಗೆ ಸಂಭ್ರಮನ? ಹಾಗಾದ್ರೆ ಅವರ ಜೀವನವನ್ನ ಯಾರು ಕಟ್ಕೊಡ್ಕೊಡ್ತಾರೆ? ನಮ್ಮ ಸರ್ಕಾರ ಕಟ್ಕೊಡ್ಬೇಕಲ್ಲ. ಹೌದು ಹೌದು ಹೌದು. ಆ ಭರವಸೆ ಕೊಡ್ಲಿ, ಭರವಸೆಯನ್ನ ನಾವು ಕೊಟ್ಟಿದ್ದೇವೆ. ಹೌದು, ಸರ್ಕಾರ ಮಾಡ್ಬೇಕಾಗಿದ್ದ ಕೆಲಸ ಇದು. ಕರೆಕ್ಟ್. ಸಾಕ್ಷಿಗಳಿಗೆ ಮತ್ತೆ ಸಂತ್ರಸ್ತರಿಗೆ ಸಂಪೂರ್ಣವಾದಂತ ರಕ್ಷಣೆ ಒದಗಿಸಿಕೊಡ್ಬೇಕಾದದ್ದು CRPC ಕೆಳಗೆ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಅಂತ ಹೇಳುವಂತದ್ದು ಏನಿದೆ, ಇದಕ್ಕೆ ಜೀವ ತುಂಬಬೇಕಾದ ಕೆಲಸ ನಮ್ಮ ನ್ಯಾಯಿಕ ವ್ಯವಸ್ಥೆ ಮತ್ತು ನಮ್ಮ ಸರ್ಕಾರ ಮಾಡಬೇಕಾಗಿತ್ತು. ಆದ್ರೆ ದುರದೃಷ್ಟವಶಾತ್ ಅದು ಇವತ್ತು ಆಗ್ತಿಲ್ಲ. ಆದ್ರೆ ನಮ್ಮ ಸಾಕ್ಷಿಗಳು ಇವತ್ತು ಬಂದಿರೋದಿದೆಯಲ್ಲ, ಮುಂದೆ ಬಂದಿರುವಂತದ್ದು, ಅದು ಎಲ್ಲರನ್ನ ಹುಬ್ಬೇರಿಸುವಂತದ್ದು ಇದು. ಕರೆಕ್ಟ್. ಯಾಕೆಂತಂದ್ರೆ ಏನೋ ಒಂದು ಪ್ರಕರಣಗಳು ನಡೆದಾಗ ನೋಡಿದವರು ಯಾರೋ ಕೂಡ ನಾನು ನೋಡೇ ಇಲ್ಲ ಅಂತ ತಪ್ಪಿಸ್ಕೊಳ್ತಾರೆ. 100% ನಮ್ಗೆ ಯಾಕೆ ಬೇಕು ಸರ್? ನಮ್ಗೆ ಮನೆ ಇದೆ, ಮಕ್ಳಿದೆ, ಹೆಂಡತಿ ಇದೆ, ನಮ್ಮನೆಯವರು ನಾವು ನೋಡ್ಕೊಳ್ಬೇಕು. ಅದು ಎಷ್ಟು ಎಷ್ಟು ಅಸತ್ಯದ ದಾರಿಯಲ್ಲಿ ನಮ್ಮ ಸಮಾಜ ನಡೀತಾ ಇದೆ ಅಂತ ಹೇಳೋದಕ್ಕೆ ಅದೊಂದು ಪ್ರತೀಕ. ಅದು ನೋಡಿದ್ರು ನೋಡದಾಗೆ ಹೋಗುವಂತದ್ದು, ಕೇಳಿಯು ಕೇಳದಂತೆ ಹೋಗುವಂತದ್ದು, ನಾವು ಕಲ್ತಂತ ವಿದ್ಯೆ, ನಾವು ಗಳಿಸಿದಂತ ಜ್ಞಾನ, ನಾವು ಮಾಡಿರುವಂತ ಪ್ರಾರ್ಥನೆ, ನಾವು ಮಾಡಿರುವಂತಹ ದೇವರ ಜೊತೆ ನಡೆಸಿದಂತ ಅನುಸಂಧಾನಗಳು, ಇವೆಲ್ಲದಕ್ಕೂ ಮೋಸ ಮಾಡುವಂತ ಪ್ರಕ್ರಿಯೆಯಲ್ಲಿ ಒಂದು ಸಮಾಜ ನಡೀತಾ ಇದೆ. ಹಾಗಾಗಿ ನಾವೆಲ್ಲರೂ ನೋಡಿಯೂ ನೋಡ್ಲಿಲ್ಲ, ನಾವು ಇರ್ಲೇ ಇಲ್ಲ, ನಾವು ಕೇಳಲೇ ಇಲ್ಲ ಅಂತ ಹೇಳ್ತೇವೆ ಪೊಲೀಸ್ನವ್ರು ಕೇಳಿದಾಗ. ಆದ್ರೆ ಇದು ಒಂದು ಮುಂದುವರಿಯುತ್ತಿರುವ ದೇಶದ ಒಂದು ದ್ಯೋತಕ ಅಲ್ಲ. ಕರೆಕ್ಟ್. ಇಲ್ಲಿ ನಾನು ನೋಡಿದ್ದನ್ನ ಎದೆ ಎತ್ತಿ ಹೇಳುವಂತಹ, ಕೇಳಿದ್ದನ್ನ ಎದೆ ಎತ್ತಿ ಧೈರ್ಯದಿಂದ ಹೇಳುವಂತಹ ಒಂದು ವ್ಯವಸ್ಥೆ ಇರಬೇಕಾಗಿತ್ತು ಒಂದು ಅಡ್ವಾನ್ಸ್ಡ್ ಸೊಸೈಟಿಯಲ್ಲಿ, ಒಂದು ಕಲ್ಯಾಣ ರಾಷ್ಟ್ರದಲ್ಲಿ. ಅದನ್ನ ಕೇಳಿಸಿಕೊಳ್ಳುವಂತ ಕಿವಿಗಳು ಇರಬೇಕಾಗಿತ್ತು. ಅಲ್ಲ ಅಲ್ಲ, ನಿಮ್ಮನ್ನ ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡು ಹೋಗುವ ಪಕ್ಷಿಗಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲ, ಇಲ್ಲಿ ಏನಾಗ್ತದೆ, ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸರ್, ಸಾಕ್ಷಿಗಳನ್ನು ರೆಡ್ ಕಾರ್ಪೆಟ್ ಆಗಿ ಕರ್ಕೊಂಡು ಹೋಗುವ ಬದಲು ಸಾಕ್ಷಿಯನ್ನೇ ನಾಶ ಮಾಡುವಲ್ಲಿ ಜನರು ಹೊರಟಿದ್ದಾರೆ ಕೆಲವರು ಅಂತ ಹೇಳಿ. ಸಾಕ್ಷಿಯನ್ನು ಯಾವ ರೀತಿ ನಾಶ ಮಾಡಬೇಕು, ಅವರು ಕಟಕಟೆಯಲ್ಲಿ ಬಂದು ಸಾಕ್ಷಿ ಹೇಳಲೇಬಾರದು ಅನ್ನುವಂತ ವಿಚಾರಕ್ಕೆ ನಮ್ಮ ಸಮಾಜ ಬಂದು ನಿಂತಿದೆ ಅಂತ ಹೇಳಿ. ಆದ್ರೆ ಸಮಾಜದ ವಿವೇಕಿಗಳು ಆರೋಪಿಗಳು ನಾಶ ಮಾಡಿಸೋದ್ರಲ್ಲಿ ಇರ್ತಾರೆ ಬಿಡಿ ಅವ್ರು, ಯಾಕಂದ್ರೆ ಅವರ ಚರ್ಮವನ್ನ ಅವರು ಕಾಪಾಡ್ಕೊಳ್ಬೇಕಾದಂತ ಸ್ಥಿತಿ ಇರುತ್ತೆ, ಮಾಡ್ತಾರೆ, ಅದು ಬೇರೆ ವಿಚಾರ. ಕರೆಕ್ಟ್. ಆ ಭಯದಿಂದನೇ ಸ್ವಲ್ಪ ಈ ಸಾಕ್ಷಿಗಳು ಏನಾಗ್ತಾರೆ ಅಂತ ಹೇಳಿದ್ರೆ ಮುಂದೆ ಬರೋಕೆ ಸ್ವಲ್ಪ ಹೆದರ್ತಾರೆ ಅಂತ ಹೇಳಿ.
ಹೌದು, ಅದಕ್ಕೆ ನಾನು ಹೇಳಿದ್ದು ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಏನಿದೆ ಅದಕ್ಕೆ ಸಂಪೂರ್ಣ ಜೀವ ತುಂಬುವಂತ ಕೆಲಸವನ್ನ ಸರ್ಕಾರದ ವ್ಯವಸ್ಥೆಗಳು ಮಾಡಿದ್ದೇ ಆದಲ್ಲಿ ಎಲ್ರೂ ಕೂಡ ಮುಂದೆ ಬಂದ ನಿಲ್ತಾರೆ. ಯಾಕೆ ಅಂದ್ರೆ ಉದಾಹರಣೆ ನಾನು ಕೊಡ್ತೇನೆ, ಬಹಳಷ್ಟು ಮುಂದುವರೆದ ರಾಷ್ಟ್ರಗಳಲ್ಲಿ ಫಾರ್ ಎಕ್ಸಾಂಪಲ್ ನೀವು ಅಮೆರಿಕವನ್ನು ತಗೊಂಡ್ರು ಕೂಡ ಅಲ್ಲಿ ಈ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಏನಿದೆ ಅದು ಅತ್ಯದ್ಭುತವಾಗಿರುತ್ತೆ. ಅಲ್ಲಿ ಅವರ ಐಡೆಂಟಿಟಿಯನ್ನ ಸಂಪೂರ್ಣ ಬದಲಾಯಿಸ್ತಾರೆ, ಅವರಿಗೆ ಆರ್ಥಿಕವಾಗಿ ಅವರ ಜೀವನವನ್ನ ಕಾಪಾಡ್ತಾರೆ, ಸಾಮಾಜಿಕವಾಗಿ ಅವರ ಜೀವನವನ್ನ ಕಾಪಾಡ್ತಾರೆ, ಅವರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡಿ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಐಡಿ ಕಾರ್ಡ್ಗಳನ್ನ ವಿತರಣೆ ಮಾಡಿಬಿಡ್ತಾರೆ. ಕೇಸ್ ಮುಗಿಯೋ ತನಕ ಅವರ ಐಡೆಂಟಿಟಿನ ಎಲ್ಲೂ ಡಿಸ್ಕ್ಲೋಸ್ ಮಾಡಲ್ಲ, ಯಾರು ಸರ್ಕಾರ ಮಾಡಲ್ಲ, ಸರ್ಕಾರವೇ ಗೊತ್ತಿರುತ್ತೆ ಅವನು ಬೇರೆ ವ್ಯಕ್ತಿ ಅಂತ. ಲೋಕಲ್ ಅಥಾರಿಟಿಗಳಿಗೆ ಗೊತ್ತಿರುತ್ತೆ, ಹೌದು ಇವನು ಬೇರೆ ವ್ಯಕ್ತಿ ಆದ್ರೆ ಇವನಿಗೆ ಬೇರೆ ಐಡೆಂಟಿಟಿನ ನಾವು ಕೊಡ್ಸಾ ಇದ್ದೇವೆ ಅಂತ. ಇಂಥದ್ದು ಅಲ್ಲಿಯ ಪ್ರಾಸಿಕ್ಯೂಷನ್, ಅಲ್ಲಿಯ ನ್ಯಾಯಿಕ ವ್ಯವಸ್ಥೆ ಮಾಡ್ತಾ ಇರುತ್ತೆ. ಹಾಗಾಗಿ ಮತ್ತೆ ಇನ್ನೊಂದು ಏನು ಅಂತಂದ್ರೆ, ನೋಡದವನು ನೋಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ತನಿಖೆ ಮಾಡ್ತಾರೆ ಅಲ್ಲಿಯ ಏನು ಪ್ರಾಸಿಕ್ಯೂಷನ್, ನೀನ್ ಯಾಕೆ ಹೇಳಲಿಲ್ಲ, ನೀನ್ ಯಾಕೆ ಬಂದು ನಮ್ಮಲ್ಲಿ ವರದಿ ಮಾಡ್ಲಿಲ್ಲ, ಒಂದ್ ಮರ್ಡರ್ ನೋಡಿದ್ಯಾ, ಒಂದ್ ರೇಪ್ ನೋಡಿದ್ಯಾ, ಆದ್ರೆ ಅದು ನಿನ್ನ ಜವಾಬ್ದಾರಿ, ಯು ಆರ್ ಒಬ್ಲೈಜ್ಡ್ ಟು ಗಿವ್ ಟೆಸ್ಟಿಮನಿ ಅಬೌಟ್ ದಟ್ ಅಂತ ಹೇಳುವಂತ ನೀವ್ ಮಾಡ್ಲೇಬೇಕು ಅಂತ ಹೇಳುವಂತ ಕಾನೂನುಗಳಿದ್ದಾವೆ. ನಾನು ಕೊಡಲ್ಲ ಅಂತ ಹೇಳಕ್ ಬರೋದಿಲ್ಲ, ಇಲ್ಲ ಹಂಗಲ್ಲ, ಇಲ್ಲಿ ಗೊತ್ತಿರುತ್ತೆ ಇವ್ ನೋಡಿದ್ದಾನೆ ಅಂತ, ಅದ್ರ ಬಗ್ಗೆ ತನಿಖೆ ಮಾಡಲ್ಲ. ಆದ್ರೆ ಒಬ್ಬ ಮುಂದೆ ಬಂದಂತಹ ವ್ಯಕ್ತಿಯನ್ನ ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ. ಆಮೇಲೆ ಅವರಿಗೆ ಅವ್ರ ಅವತ್ತಿನ ದಿನಗಳ ಒಂದು ವ್ಯವಸ್ಥೆಗಳು ಏನಿರುತ್ತೆ, ಅವನನ್ನ ಕರ್ಕೊಂಡು ಹೋಗುವಂತದ್ದು, ಅವನ ಟ್ರಾನ್ಸ್ಪೋರ್ಟೇಷನ್, ಅವನ ಜೀವನ ಕಟ್ಕೊಳ್ಳೋದು, ಅವನು ಕೂಲಿ ಮಾಡ್ತಾ ಇರ್ತಾನೆ, ಅವತ್ತಿನ ಕೂಲಿ ಕೊಡುವಂತದ್ದು, ಅವ್ನ ಪರ್ ಡೈಮ್ ಅಂತ ಏನೋ ಹೇಳ್ತೀವಲ್ಲ, ಅಂದ್ರೆ ಪರ್ ಡೈಮ್ ಅಂತಂದ್ರೆ ಅವತ್ತಿನ ದಿನನಿತ್ಯ ಅವನ ಖರ್ಚು ವೆಚ್ಚಗಳನ್ನ ನಿಭಾಯಿಸುವಂತದ್ದು ಮಾಡಲ್ಲ. ನೋಡ್ತಾ ಇರ್ತೀವಿ ನಾವು, ಸಾಕ್ಷಿ ಹೇಳೋರು ಎಷ್ಟು ನಿಕೃಷ್ಟವಾಗಿ ಬರ್ತಾರೆ, ಎಷ್ಟು ನಿಕೃಷ್ಟವಾಗಿ ಅವರಿಗೆ ನಾವು ಏನು ಮಾಡ್ತೇವೆ, ವಾರಂಟ್ ಇಶ್ಯೂ ಮಾಡ್ತೇವೆ, ನಾನ್ ಅವೈಲೇಬಲ್ ವಾರಂಟ್ ಅಂತ ಇಶ್ಯೂ ಮಾಡ್ತೇವೆ, ಅಪರಾಧಿಗಳ ತರ ನೋಡ್ತೇವೆ. ದರ್ ಇಸ್ ನಾಟ್ ಇವನ್ ಯುನೋ ಮಿಯರ್ ಡಿಫರೆನ್ಸ್ ಬಿಟ್ವೀನ್ ಅನ್ ಅಕ್ಯೂಸ್ಡ್ ವಿಕ್ಟಿಮ್ ಅಂಡ್ ವಿಕ್ನೆಸಸ್, ಆ ತರ ನಮ್ಮಲ್ಲಿ ಇರುತ್ತೆ. ಬಂದ್ರೆ ಕುಳಿತುಕೊಳ್ಳಕ್ ಅವ್ರು ಸ್ಥಳ ಕೊಡೋದಿಲ್ಲ, ದಿನನಿತ್ಯ ನಿಂತ್ಕೊಂಡಿರ್ಬೇಕು. ಒಂದ್ ರೀತಿಯಾದ ನರಕ ಸದೃಶವಾದಂತಹ ದೃಶ್ಯಗಳನ್ನ ನಾವು ನ್ಯಾಯಾಲಯದಲ್ಲಿ ನೋಡ್ತಾ ಇರ್ತೇವೆ. ಯಾರಿಗೆ ಹೇಳ್ತಾ ಇರೋದು ನಾವು, ವಿಕ್ಟಿಮ್ಸ್ಗೆ, ವಿಟ್ನೆಸ್ಗಳಿಗೆ. ಯಾವ್ದು ರಿಮೋಟ್ ಏರಿಯಾಗಳಿಂದ ಇವ್ರು ಓಡಾಡ್ತಾ ಇರ್ಬೇಕು, ಅವ್ರಿಗೆ ಓಡಾಡ್ಲಿಕ್ಕೆ ಒಂದು ವ್ಯವಸ್ಥೆ ಇರೋದಿಲ್ಲ, ಹಣಕಾಸು ಇರೋದಿಲ್ಲ. ಇಂತಹ ಸ್ಥಿತಿಯಲ್ಲಿ ನಾವು ಇನ್ನೂ ಇದ್ದೇವೆ. ಈ ವ್ಯವಸ್ಥೆ ಕೂಡ ಬದಲಾಗಬೇಕು ಸರ್. ಈ ವ್ಯವಸ್ಥೆ ಬದಲಾದರೆ ಮಾತ್ರ ಈ ದೇಶದಲ್ಲಿ ಒಂದು ಒಳ್ಳೆಯ ರೀತಿಯ ಸಮಾಜ ನಿರ್ಮಾಣ ಆಗೋಕ್ಕೆ ಸಾಧ್ಯ, ಮತ್ತು ಇಂಥ ಸಾಕ್ಷಿಗಳು ಎದುರು ಬಂದು ಧೈರ್ಯವಾಗಿ ನಾನು ನೋಡಿದ್ದೀನಿ ಅಂತ ಹೇಳೋಕೆ ಸಾಧ್ಯ ಅಂತೇಳಿ. ಹೌದು, ಅದನ್ನೇ ಹೇಳ್ತಾ ಇರೋದು ನಾನು. ಯಾಕೆಂದ್ರೆ ಇವರಿಬ್ಬರೇ ನೋಡಿರುತ್ತಾರೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂತಂದ್ರೆ ಆ ದಿವಸ ಅವಳು ಕಿಡ್ನಾಪ್ ಆಗಿರುವಂತದ್ದು, ಸೌಜನ್ಯ ಕಿಡ್ನಾಪ್ ಆಗಿರುವಂತದ್ದು, ಅವಳನ್ನ ಕರ್ಕೊಂಡು ಹೋದಂತದ್ದು, ಅವಳನ್ನ ಎಲ್ಲಿ ಇಟ್ಟಿರುವಂತದ್ದು, ಅದನ್ನೆಲ್ಲವನ್ನು ನೋಡಿದಂತ ಇತರರು ಕೂಡ ಇರ್ತಾರೆ. ಎಲ್ರೂ ಬಾಯಿಗೆ ಒಂದು ಪ್ಲಾಸ್ಟರ್ ಅಂಟಿಸ್ಕೊಂಡು ಕುಳಿತಿದ್ದಾರೆ. ಯಾಕೆ ಅಂತಂದ್ರೆ ನಮ್ಗೆ ಯಾಕೆ ದೊಡ್ಡವರ ಒಂದು ಸಹವಾಸ, ನಮ್ಗೆ ಯಾಕೆ ಎಲ್ಲ ಇಲ್ದಿರೋ, ನಮಗೂ ಮಕ್ಕಳಿದ್ದಾರೆ, ನಮ್ಮ ಮನೆಯಲ್ಲಿ ಬದುಕಬೇಕಾದಂತವ್ರು ಇದ್ದಾರೆ, ನಾವು ಬದುಕಲಿಕ್ಕೆ ಆಗಲ್ಲ, ಅಥವಾ ನಾವು ಈ ಧರ್ಮದವರಲ್ಲ, ನಾವು ಅನ್ಯ ಧರ್ಮದವರು, ನಾವು ಹಂಗೆ ಇದ್ಬಿಡೋಣ, ನಾವು ಬೇರೆ ಎಲ್ಲಿಂದನೋ ಬಂದಂತವರು ಹಾಗೆ ಹೋಗ್ಬಿಡೋಣ, ಅಥವಾ ನಾವು ಮೈನಾರಿಟೀಸು, ನಾವು ಅಥವಾ ನಾವು ಬೇರೆ ರಾಜ್ಯದವರು, ಬೇರೆ ಭಾಷೆ ಮಾತಾಡೋರು, ಈ ತರ ಅವ್ರನ್ನ ಕಾಡುವಂತ ಪ್ರಶ್ನೆಗಳು ಬಹಳಷ್ಟು ಇರ್ತವೆ ನಮ್ಮ ದೇಶದಲ್ಲಿ. ಅದಕ್ಕೆಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಹಂಗಲ್ಲ, ನೀವು ಯಾರೇ ಆಗಿರ್ಲಿ ಸತ್ಯ ಪರವಾಗಿ ನೀವು ಸಾಕ್ಷಿ ಹೇಳೋದಾದ್ರೆ ನಿಮ್ಮನ್ನ ನಾವು ವಿಶೇಷವಾಗಿ ನಾವು ಇಲ್ಲಿ ಪರಿಗಣಿಸ್ತೇವೆ, ನಿಮ್ಮ ಎಲ್ಲಾ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರಿಸ್ತೇವೆ ಅಂತ ಒಂದು ಸರ್ಕಾರ ಹೇಳೋದೇ ಆಗಿದ್ರೆ ಎಷ್ಟೋ ಅಪರಾಧಗಳಲ್ಲಿ ಜನ ಮುಂದೆ ಬಂದು ತಮ್ಮ ಸಾಕ್ಷ್ಯ ನುಡಿತಾರೆ. ಹೌದು ಹೌದು ಹೌದು, 100%. ಇವರು ಹೇಗೆ ಸರ್ ಸೌಜನ್ಯಗಳ ವಿಚಾರದಲ್ಲೂ ಹಾಗೆ ಆಗುತ್ತೆ. ಅಲ್ಲ, ಇವರು ನಿಮ್ಮಲ್ಲಿಗೆ ಬಂದು ಹೇಳಿರುವಂತದ್ದು ಅಥವಾ ನೀವೇ ಫೈಂಡ್ ಔಟ್ ಮಾಡಿರುವಂತದ್ದು ಹೇಗೆ ಅದು?
ಈ ಸಾಕ್ಷಿ ಇಲ್ಲ ಇಲ್ಲ ನಮ್ಮಲ್ಲಿಗೆ ಅವರು ನಮ್ಮನ್ನ ಹುಡುಕೊಂಡು ಬಂದಿರುವಂತದ್ದು. ಇಲ್ಲಿ ನಾನು 2 ನಿಮಿಷ ಅವ್ರ ಬಗ್ಗೆ ಹೇಳಬೇಕು. ಯಾಕೆ ಅಂತಂದ್ರೆ ಅವರಿಗೆ ಇರುವಂತಹ ಹಿತಾಸಕ್ತಿ ಏನು ಅಂತಂದ್ರೆ ಅವರಿಗೆ ಅವರ ಅವರ ಒಳಗಿನ ಅಂತಸ್ಸಾಕ್ಷಿಯನ್ನ ಅವರು ಸಮಾಧಾನ ಪಡಿಸಬೇಕಾದಂತಹ ಸ್ಥಿತಿಯಲ್ಲಿ ಅವರಿದ್ದಾರೆ. ಅವರ ಮನಸ್ಸಾಕ್ಷಿಗೆ ಅವರು ಉತ್ತರ ಕೊಡಬೇಕಾದಂತಹ ಉತ್ತರದಾಯಕತ್ವವನ್ನ ಅವರು ಹೊಂದಿದ್ದಾರೆ. ಅವರು ನಂಬಿದ ದೇವರ ಮುಂದೆ ಅವರು ನಿಂತುಕೊಳ್ಳಕ್ಕೆ ಅವರಿಗೆ ಅಂಜಿಕೆ ಆಗ್ತಾ ಇದೆ. ಕರೆಕ್ಟ್. ಅವರು ಆ ವಿಚಾರಗಳು ನಾನು ಆಗಾಗ ಹೇಳ್ತಾ ಇರ್ತೇನೆ, ಇದು ಎಲ್ಲರಿಗೂ ಅರ್ಥ ಆಗುವಂತ ವಿಚಾರ ಅಲ್ಲ ಅಜಯ್. ಇದು ಧರ್ಮಾತ್ಮರಿಗೆ, ಧರ್ಮಿಷ್ಠರಿಗೆ, ನ್ಯಾಯಬದ್ಧವಾಗಿ ಜೀವನ ಮಾಡುವಂತ ಸರಳ ಸಜ್ಜನರಿಗೆ ಮಾತ್ರ ಇದು ಅರ್ಥ ಆಗೋದು. ಎಲ್ಲ ಎಲ್ಲ ಮೌಲ್ಯಗಳನ್ನ ಅಡ ಇಟ್ಬಿಟ್ಟು ಯಾವುದೋ ಹೇಸಿಗೆ ದುಡ್ಡಿನಲ್ಲಿ ಬದುಕುವಂತ ಜನಗಳಿಗೆ ಈ ಧರ್ಮಾತ್ಮರ ನೋವು ಅರ್ಥ ಆಗಲ್ಲ. ಹಾಗಾಗಿ ಅವರು ಎಲ್ಲೂ ಹೆದರ್ಕೊಳ್ಳೋದು ಕಾಣ್ತಾ ಇಲ್ಲ. ನನ್ಗೆ ಹೆದರಿಕೆ ಆಗ್ತಾ, ಅವ್ರಿಗೆ ಹೆದರ್ತಾ ಇರೋದು ಅವರ ಅಂತಸ್ಸಾಕ್ಷಿಗೆ ಮತ್ತೆ ಅವ್ರು ನಂಬಿದ ಜನಗಳಿಗೆ, ದೇವರಿಗೆ. ನಾನು ಬದುಕೋದಾದ್ರೆ ಒಂದು ಒಳ್ಳೆಯ ಬದುಕನ್ನ ಬದುಕ್ಬೇಕು, ನಾಳೆ ಸಾಯೋದಾದ್ರೆ ನಿರಾಳವಾಗಿ ನಾನು ಸಾಯ್ಬೇಕು, ಉತ್ತರ ಕೊಟ್ಟಿದ್ದೇನೆ ಅಂತ ನಾನು ದೇವ್ರಿಗೆ ಹೇಳ್ಬೇಕು. ನಾಳೆ ಅವನೇನಾದ್ರು ಕೇಳಿದ್ರೆ ಸತ್ ಮೇಲೆ ನಾನು ಎಲ್ಲಿ ಉತ್ತರನೇ ಕೊಡದೆ ಹೋದ್ನಲ್ಲ ಅಂತ ನನಗೆ ಅನಿಸಬಾರ್ದು ಸರ್, ಹಾಗಾಗಿ ಬಂದಿದ್ದೇನೆ. ಅವರು ನಿಮಗೆ ವಿವರವಾಗಿ ಹೇಳೋದಾದ್ರೆ ಅವತ್ತಿನ ದಿನ ನೋಡಿದ್ದು ಅವ್ರಿಗೆ ಅಷ್ಟು ಭೀಕರವಾಗಿ ಅನಿಸಿಲ್ಲ. ಅವತ್ತಿನ ದಿನ ಅವರು ಭೀಕರತೆಯನ್ನ ಅನಿಸಿಲ್ಲ. ಯಾಕೆಂತಂದ್ರೆ ಯಾವುದೋ ಒಂದು ಹೆಣ್ಣು ಮಗಳು ನಡ್ಕೊಂಡು ಹೋಗ್ತಾ ಇರ್ತಾಳೆ, ಅವಳನ್ನ ಹಿಂದೆ ಯಾರೋ ಫಾಲೋ ಮಾಡ್ತಾರೆ, ಯಾರೋ ಒಬ್ಬ ಅವಳ ಬಾಯಿಯನ್ನ ಬಳಸಿ ಹಿಡಿತಾನೆ, ಎಲ್ಲೋ ಅವಳ ಕತ್ತು ಜಾರುತ್ತೆ, ಅವಳ ವೇಲ್ ಬಿದ್ದೋಗುತ್ತೆ, ಹಿಂಗೆ ನೋಡ್ತಾರೆ ನೋಡ್ತಾರೆ. ಅಷ್ಟರೊಳಗಡೆ ಯಾವುದೋ ಇನ್ನೊಂದು ವಾಹನ ಬರುತ್ತೆ, ಎರಡು ವಾಹನಗಳು ಮತ್ತೆ ಎಕ್ಸ್ಟ್ರಾ ಬಂದಿರುತ್ತೆ. ಅಂತಹ ಒಂದು ಡ್ರಿಸ್ಲಿಂಗ್ ಇರುವಂತ ಮಳೆ ಬೀಳ್ತಿದ್ದಂತ ಸಂದರ್ಭದಲ್ಲಿ ಇವೆಲ್ಲವನ್ನು ಗಮನಿಸ್ತಾರೆ. ಬಹಿರ್ದೃಶ್ಯಗೆ ಹೋದಂತವರು, ನೇಚರ್ ಕಾಲಿಗೆ ಹೋದಂತಹ ಮಹಿಳೆಯರು ಇವರು. ಅದಕ್ಕೂ ಮುಂಚೆತವಾಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕೆ ಅಂತ ಹೋದಂತ ಮಹಿಳೆಯರವರು, ಆ ಸಂದರ್ಭದಲ್ಲಿ ಯಾರೋ ಒಂದಿಷ್ಟು 2-3 ಜನ ಅವರನ್ನ ಮಾತನಾಡಿಸಿದ್ದಾರೆ. ಮಾತನಾಡಿಸಿರ್ತಾರೆ, ಯಾಕೆ ಇಲ್ಲಿ ಬಂದಿದ್ದೀರಿ, ನೀವ್ ಯಾಕೆ ಇಲ್ಲಿ ಬರ್ಬೇಕು, ನಿಮ್ಗೆ ಇಲ್ಲಿ ಆ ತರದ್ದು ಯಾವುದೇ ರೀತಿಯಾದ ಸೇವೆಗಳು ಲಭ್ಯ ಆಗಲ್ಲ, ನಿಮ್ಗೆ ಯಾರೋ ತಪ್ಪು ಹೇಳಿದ್ದಾರೆ, ನೀವು ಬರ್ಲೇಬೇಡಿ, ಇನ್ನೊಂದು 5-6 ತಿಂಗಳಲ್ಲಿ ಏನು ನಡೆಯಲ್ಲ, ಇಂಥದ್ದೆಲ್ಲ ಮಾತಾಡಿದ್ದಾರೆ. ಮಾತಾಡಿದ ರೀತಿಯನ್ನು ಕೂಡ ನನ್ನಲ್ಲಿ ಅವರು ಅದನ್ನ ಅವರು ಕರೆಕ್ಟ್ ಆಗಿ ಇಮಿಟೇಟ್ ಮಾಡಿ ಎಲ್ಲ ಹೇಳಿದ್ದಾರೆ. ಆದ್ರೆ ಅವರಿಗೆ ಅವತ್ತಿನ ದಿನ ಅವ್ರಿಗೆ ಅರ್ಥ ಆಗಿದ್ದು ಇಷ್ಟು ಏನು ಅಂತ ಹೇಳ್ತಾರೆ, ಏನು ಯಾರೋ ಅವ್ರ ಸಂಬಂಧಿಕರೇ ಇರ್ಬೇಕು, ಆ ಹುಡುಗಿಯ ಸಂಬಂಧಿಕರೇ ಇರ್ಬೇಕು, ಹುಡುಗಿಗೆ ಹುಷಾರಿರ್ಲಿಲ್ಲ, ಹಾಗಾಗಿ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಿರ್ಬೇಕು, ಅಥವಾ ಅವಳೆ ಏನೋ ತಪ್ಪು ಮಾಡಿರ್ಬೋದು, ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿರ್ಬೋದು. ಈ ರೀತಿಯಾಗಿ ಸಮಾಧಾನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೂ ದಾರಿಯುದ್ದಕ್ಕೂ ಅವ್ರು ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ, ಪಾಪ ಹುಡುಗಿ ಎಷ್ಟು ಕಷ್ಟಪಟ್ಟಿದ್ದಾಳೆ, ಅವಳು ಎಲ್ಲಿ ಹೋದ್ಲು, ಯಾವ ವಾಹನದಲ್ಲಿ ಅವಳನ್ನ ಕರ್ಕೊಂಡು ಹೋಗಿರ್ಬೋದು. ಎರಡು ವಾಹನಗಳ ನಡುವೆ ಅವ್ರು ಸಿಕ್ಕಾಕೊಂಡಿರ್ತಾಳೆ. ಹೀಗೆ ಅದೆಲ್ಲವನ್ನ ಅವರು ಪರಿಪರಿಯಾಗಿ ಬಿಡಿಸಿ ಹೇಳಿರ್ತಾರೆ, ನೋಡಿರ್ತಾರೆ. ಮತ್ತೆ ಅವರಿಗೆ ಆ ಒಂದು ಓಪನ್ ಆಗೋದು ಅವರ ಒಂದು ಮನಸ್ಸಿನಲ್ಲಿದ್ದ ವಿಚಾರಗಳು ಯಾವಾಗ ಅಂತಂದ್ರೆ, ಸೌಜನ್ಯಳ ಒಂದು ಪ್ರಕರಣ ನಾವು ಎಲ್ಲರೂ ಸೇರಿ ಅದನ್ನ ಮನೆ ಮನೆಗೆ ತಲುಪಿಸುವಲ್ಲಿ ನಾವು ಯಶಸ್ವಿ ಆಗ್ತೀವಲ್ಲ, ಒಂದು ರಾಷ್ಟ್ರ ಮಟ್ಟದಲ್ಲಿ ಅದು ಮಾರ್ಗನಿಸುವಂತದ್ದು ಆದಾಗ ಏನಾಗುತ್ತೆ, ಯಾರೋ ವ್ಯಕ್ತಿಗಳು ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾರೋ ಮಾತನಾಡ್ಲಿಕ್ಕೆ ಶುರು ಮಾಡಿದಾಗ ಈ ವ್ಯಕ್ತಿಯ ಮುಖವನ್ನ ನಾನು ನೋಡಿದ್ದೇನೆ, ಅಥವಾ ಈ ವ್ಯಕ್ತಿಯ ಧ್ವನಿಯನ್ನ ನಾನು ಅನುಭವಿಸಿದ್ದೇನೆ, ಈ ವ್ಯಕ್ತಿಯ ಜೊತೆ ಮಾತಾಡಿದ್ದೇನೆ ಅಂತ ಹೇಳಿ ಮಾತಾಡಿದ್ದೇನಲ್ಲ ಅಂತ ಹೇಳುವಂತ ವಿಚಾರ ಅವರಿಗೆ ಕೇಳ್ಪಟ್ಟಾಗ, ಮತ್ತೆ ಅದರ ಸಂಪೂರ್ಣ ಹಿನ್ನೆಲೆ, ಆ ಹುಡುಗಿ ಹೊರಟು ಏನು ಅವತ್ತಿನ ದಿನ ನೋಡಿದಂತ ಹುಡುಗಿ ಅವಳು ಕೊಲೆ ಆಗಿದ್ದಾಳೆ, ಅವಳು ಅತ್ಯಾಚಾರಕ್ಕೊಳಪಟ್ಟಿದ್ದಾಳೆ ಅಂತೆಲ್ಲ ಗೊತ್ತಾದಾಗ ಎಲ್ಲವನ್ನೂ ಕೂಡ ಅವರು ಒಂದಕ್ಕೊಂದು ಲಿಂಕ್ ಮಾಡ್ತಾರೆ.
ಹೌದು, ಆ ಮಗುವಿನ ಒಂದು ಗುಂಪು ಅತ್ಯಾಚಾರ ಆಗಿ ಅವಳನ್ನ ಸಾಯಿಸಲಾಗಿದೆ ಅಂತ ಗೊತ್ತಾದಾಗ, ಅಯ್ಯೋ ದೇವ್ರೇ, ನಾವು ಇದಕ್ಕೆ ಸಾಕ್ಷಿಗಳಲ್ವಾ? ಹೌದು, ನಾವೇ ನೋಡಿದ್ದು. ಸೊ ಅದೇ ದೃಶ್ಯ ನಮ್ಮ ಕಣ್ಣು ಮುಂದೆ ಇದ್ದದ್ದು ಕೂಡ. ಸೊ ಆ ವ್ಯಕ್ತಿಯೇ ನಮ್ಮ ಹತ್ರ ಮಾತಾಡಿದ್ದು ಅಂತೇಳಿ ಅಲ್ವಾ? ಹೌದು. ಹಾಗಾಗಿ ಇದೆಲ್ಲವನ್ನು ಕೂಡ ಅವರು ಹೇಳಲಿಕ್ಕೆ ಒಂದು ವೇದಿಕೆಯನ್ನು ಹುಡುಕ್ತಾ ಇದ್ರು. ಅವರ ಇಚ್ಛೆ ಇರೋದು ಅದನ್ನ ದಯಮಾಡಿ ನಮ್ಮನ್ನ ಕರ್ಕೊಂಡು ಹೋಗಿ ಒಬ್ಬರು ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ನಾವೆಲ್ಲ ವಿಚಾರವನ್ನ ಹೇಳಬೇಕಾಗಿದೆ ಅಂತ. ಅವತ್ತಿನಿಂದ ಅವರು 5 ತಿಂಗಳು ಕನಿಷ್ಠ, ಮೊದಲ ಸ್ವಲ್ಪ ದಿವಸ ಅವರು ನಿದ್ರೆ ಮಾಡಲಿಲ್ಲ, ಅವರು ಕೆಲವು ಚರ್ಚೆ ಮಾಡಿಕೊಂಡು ಆಮೇಲೆ ಅದನ್ನ ಮರ್ತಿದ್ದಾರೆ. ಆದ್ರೆ ಈಗ ಒಂದು 5-6 ತಿಂಗಳಿನಿಂದ ಅವರು ಅವರಾಗಿ ಉಳ್ಕೊಂಡಿಲ್ಲ. ಪ್ರತಿನಿತ್ಯ ಅವರು ಇವೆಲ್ಲವನ್ನ ನೋಡ್ತಾ ಇದ್ದಾರೆ. ಪ್ರತಿನಿತ್ಯ ಅವರು ರಾತ್ರಿ ಅವರಿಗೆ ಆ ಹುಡುಗಿ ಬಂದು ಕಾಡ್ತಾ ಇದ್ದಾಳೆ, ನೀನು ಏನ್ ಮಾಡ್ತಾ ಇದ್ಯಾ, ನೀನ್ ಯಾಕೆ ನೀನ್ ನೋಡಿದ್ದನ್ನ ಹೇಳ್ತಿಲ್ಲ ಅಂತ ಕೇಳ್ತಾ ಇದ್ದಾಳೆ. ಇದು ಸತ್ಯದ ದಾರಿಯಲ್ಲಿರೋರಿಗೆ ಬರುವಂತಹ ಕನಸುಗಳು ಅಥವಾ ಪ್ರಶ್ನೆಗಳು ಇವು. ಕರೆಕ್ಟ್. ಅಯ್ಯೋ, ಯಾರ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನಮ್ಮನ್ನೇ ಚೆನ್ನಾಗಿರ್ಲಿ ಅಂತ ಹೇಳುವಂತ ಜನಗಳ ನಡುವೆ ಇಂಥವ್ರು ಇರ್ತಾರೆ. ಅಲ್ಲ, ಅಂದ್ರೆ ನಾವುಗಳು ಮಾಡುವಂತ ವಿಚಾರ ಅಂತ ಹೇಳಿದ್ರೆ ಪ್ರತಿಭಟನೆ ಆಗಿರ್ಬೋದು, ಅಥವಾ ನಾವುಗಳು ಒದ್ದಾಡ್ತಾ ಇದ್ದೇವೆ ಸರ್ಕಾರ ಮರು ತನಿಖೆ ಮಾಡ್ಲಿ ಅಂತೇಳಿ, ಎಲ್ಲಾನು ಪ್ರೆಷರ್ ಆಗ್ತಾ ಇದ್ದೇವೆ, ಆದ್ರೂ ಕೂಡ ಮಾಡ್ತಾ ಇಲ್ಲ. ಸೊ ಇವ್ರುಗಳಿಗೆ ಏನಾಗಿದೆ ಅಂತೇಳಿ ಸರ್ ಅಂತ ಹೇಳಿದ್ರೆ, ಸರ್ ಇಷ್ಟೊಂದು ಮಾಡ್ತಾ ಇದ್ದಾರೆ, ಆದ್ರೂ ಬೇರೆಯವರು ಒಂದಷ್ಟು ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡಿದ್ದಾರೆ, ನಾವು ನೋಡಿದವರು ಇದನ್ನು ನಾವು ಹೇಳಲೇಬೇಕು ಅಂತೇಳಿ ಮುಂದೆ ಬಂದಿದ್ದಾರೆ ಅಂತೇಳಿ. ಈಗ ಹೌದು, ಅವರು ಹೇಳಲೇಬೇಕಾದಂತಹ ಒಂದು ಸ್ಥಿತಿ ತಲುಪಿಬಿಟ್ಟಿದ್ದಾರೆ ಅವರು. ಹೌದು. ಏನೇ ಆದ್ರೂ ಕೂಡ ಆ ಸ್ಥಿತಿ ಹೆಂಗಿದೆ ಅಂತಂದ್ರೆ, ಅವರ ಎದೆ ಒಳಗಡೆ ಉರಿಯುತ್ತಿರುವ ಒಂದು ದೊಡ್ಡ ಒಂದು ಸತ್ಯಪರವಾದ ಒಂದು ಅಗ್ನಿಕುಂಡ ಅದು. ಕರೆಕ್ಟ್. ಅವರ ಎದೆ ಒಂದು ಅಗ್ನಿಕುಂಡವಾಗಿ ಮಾರ್ಪಾಡಾಗೋಗಿದೆ. ನೋಡಿದ್ದನ್ನ ಹೇಳಲಿಕ್ಕಾಗದಂತ ಸ್ಥಿತಿ ನಮ್ದಾಗೋಗಿದೆಯಲ್ಲ. ಹೌದು. ಒಂದು ಸತ್ಯವನ್ನ ಹೇಳಲಿಕ್ಕಾಗದಂತ ಸ್ಥಿತಿಯನ್ನ ನಾನು ತಲುಪಿಟ್ಟಿದ್ದೇನಲ್ಲ, ನಾಳೆ ನನಗೆ ಯಾವುದೋ ಒಂದು ಸ್ಥಾನದಲ್ಲಿ ನಾನು ಆನ್ಸರೇಬಲ್ ಅಲ್ವಾ ಅಂದ್ರೆ, ದೇವರನ್ನು ನಂಬುವಂತವರು ಮತ್ತೆ ಅವರಿಗೆ ಅವರು ಪ್ರತಿನಿತ್ಯ ಪೂಜೆ ಮಾಡುವಂತವರಾಗಿರ್ತಾರೆ, ಅವರು ದೇವರನ್ನ ಪ್ರತಿನಿತ್ಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕಾದ ಸ್ಥಿತಿಯಲ್ಲಿ ಇರ್ತಾರೆ. ಕರೆಕ್ಟ್. ಹಾಗಾಗಿ ಅದಕ್ಕೆ ಉತ್ತರದಾಯಕತ್ವ ಅವರಿಗೆ ಆನ್ಸರೇಬಲ್ ಪೊಸಿಷನ್ ಇರ್ತಾರೆ ಅವರು. ಹೌದು. ಅಲ್ಲ, ನಾವು ಮುಂಚೆಯಿಂದಲೂ ಮುಗ್ಧರಾಗಿರ್ತಾರೆ. ಕರೆಕ್ಟ್. ಅಲ್ಲ, ನಾವು ಮುಂಚೆಯಿಂದಲೂ ಹೇಳ್ತಾ ಇದ್ವಿ ಸರ್, ನೀವು ಕೂಡ ಸರ್ ನಮ್ಮ ಇಂಟರ್ವ್ಯೂ ಅಲ್ಲಿ ಹೇಳಿದ್ರಿ, ನಮ್ಮ ಹತ್ರ ಪ್ರತ್ಯಕ್ಷ ನೋಡಿದಂತ ಸಾಕ್ಷಿ ಇದೆ, ಮರು ತನಿಖೆಗೆ ಮಾಡಬೇಕು, ನಾವು ಹಾಗೂ ತಮ್ದು ಒಪ್ಪಿಸ್ತೀವಿ ಅಂತೇಳಿ. ಇವಾಗ್ಲೂ ಕೂಡ ಏನು ಮುಂದಿನ ಕಾನೂನು ವಿಚಾರ ಯಾವ ರೀತಿ ಅಂತೇಳಿ ಸರ್, ಈ ಸಾಕ್ಷಿಯನ್ನು ಇಟ್ಕೊಂಡು ಯಾವ ರೀತಿ ಮಾಡುವಂತದ್ದು ಏನು ಅಂತೇಳಿ, ಸರ್ಕಾರವೇ ಮರು ತನಿಖೆ ಮಾಡ ಯಾವ ರೀತಿ ಅಂತೇಳಿ? ಇದು ಸರ್ಕಾರ ತಯಾರಾಗ್ಬೇಕು. ಸರ್ಕಾರ ಈ ಸಾಕ್ಷಿಯನ್ನ ಬಹಳ ಮುಖ್ಯವಾಗಿ ಪರಿಗಣಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಈ ತರ ಸಾಕ್ಷಿಗಳಿರೋದ್ರಿಂದ ಸರ್ಕಾರ ಏನ್ ಮಾಡ್ಬೇಕು ಅಂತಂದ್ರೆ, ಅದನ್ನ ಸಾಕ್ಷಿಗಳನ್ನಾದ್ರೂ ತನಿಖೆಗೊಳಪಡಿಸುವಂತಹ ಒಂದು ಸಮಿತಿಯನ್ನ ರಚನೆ ಮಾಡ್ಬೇಕು. ಸರ್ಕಾರಕ್ಕೆ ನಾವು ಮೊದಲಿಂದನೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಮೊದಲು ಈ ವಿಚಾರದಲ್ಲಿ ಒಂದು ಮೇಲ್ಮಟ್ಟದ ಸಭೆ ಕರೆದು, ತಜ್ಞರ ಸಭೆಯನ್ನ ಕರೆದು ಮಾತನಾಡಿ ಮೊದಲು ಅಂತ, ಅದು ಇನ್ನೂ ಆಗಿಲ್ಲ. ಕರೆಕ್ಟ್. ಸರ್ಕಾರ ಜಾಣ ಕಿವುಳು, ಜಾಣ ಕೂಡತನವನ್ನ ಪ್ರದರ್ಶನ ಮಾಡ್ತಾನೆ ಬರ್ತಾ ಇದೆ. ಅದು ಯಾಕೆ ಅಂತೇಳಿ ಗೊತ್ತಾಯ್ತು. ಮೊದಲು ಮಾಡ್ಬೇಕಾಗಿದ್ದೇನು ಅಂತಂದ್ರೆ, ಮೊದಲು ಹೇಗೆ ಸೌಜನ್ಯದ ಪ್ರಕರಣವನ್ನ ನಾವು ಯಾವ ರೀತಿಯಲ್ಲಿ ನೋಡ್ಬೇಕಾಗಿದೆ, ಯಾರು ಸಾಕ್ಷಿಗಳು ಇದೆ ಅಂತ ಹೇಳ್ತಾ ಇದ್ದಾರೆ, ಯಾರವರು ಅವರನ್ನ ನಾವು ನೋಡ್ಲಿ, ಯಾಕಂದ್ರೆ ಇಟ್ಸ್ ಅ ಕ್ರೈಮ್ ಅಗೇನ್ಸ್ಟ್ ದ ಸ್ಟೇಟ್ ಅಂತ ನಾವು ಕನ್ಸಿಡರ್ ಮಾಡಿರುವಂತದ್ದು. ಕರೆಕ್ಟ್. ಸರ್ಕಾರ ಮೊಕದ್ದಮೆ ಹೂಡಿರುವಂತದ್ದು ಕೂಡ ಸೌಜನ್ಯಳ ಪ್ರಕರಣದಲ್ಲಿ ಕ್ರೈಮ್ ಅಗೇನ್ಸ್ಟ್ ದ ಸ್ಟೇಟ್ ವರ್ಸಸ್ ಸಂತೋಷ್ ರಾವ್ ಅಂತ ನೋಡಿರ್ತದೆ. ಹಾಗಾಗಿ ಇಲ್ಲಿ ಸರ್ಕಾರ ಮತ್ತೆ ಒಂದು ನ್ಯಾಯಪೀಠ ಸಂತೋಷ್ ರಾವ್ ಯಾವುದೇ ರೀತಿಯಲ್ಲಿ ಈ ಒಂದು ಕೃತ್ಯದಲ್ಲಿ ಲಿಂಕ್ ಆಗಿಲ್ಲ ಅಂತ ಹೇಳಿರುವಾಗ ಆದ್ಯ ಕರ್ತವ್ಯ ಸರ್ಕಾರದ ಏನಾಗ್ಬೇಕು? ಹಾಗಾದ್ರೆ ನಮ್ಮ ಮಗಳನ್ನ ಯಾರು ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿದ್ದು ಅಂತ ಕಂಡುಹಿಡಿಯುವಂತಹ ಆದ್ಯ ಕರ್ತವ್ಯ ಸರ್ಕಾರದ್ದಾಗ್ಬೇಕಲ್ವಾ? ಕರೆಕ್ಟ್. ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ತನ್ನ ಅಂಗಾಂಗಗಳ ಅಂದ್ರೆ ಗೃಹ ಇಲಾಖೆ ಆಗಿರ್ಬೋದು, ಕಾನೂನು ಇಲಾಖೆ ಆಗಿರ್ಬೋದು,
ಅಥವಾ ನ್ಯಾಯಾಧೀಶರುಗಳಾಗಿರ್ಬೋದು, ತಜ್ಞರಾಗಿರ್ಬೋದು, ಎಲ್ಲರನ್ನ ಸೇರಿಸಿ ಒಂದು ಸಭೆ ಮಾಡಿ ಒಂದು ತೀರ್ಮಾನವನ್ನ ತಗೊಳ್ಬೇಕಾಗಿತ್ತು. ಈಗಾಗ್ಲೇ ನಂತರದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಬಹುದು. ಒಂದು ಸಮಿತಿ ಅಂತಂದ್ರೆ ಒಂದು ಕಮಿಷನರೇಟ್ ಅನ್ನ ಈಗ ಮಾಡೋಕೆ ಪ್ರಾವಿಷನ್ಸ್ ಇದೆ. ಕಮಿಷನರೇಟ್ ಕಾನೂನಿನ ಕೆಳಗೆ ಒಂದು ಕಮಿಷನ್ ಫಾಲೋ ಮಾಡಿ ಅದ್ರ ಮೂಲಕ ಒಂದು ವರದಿಯನ್ನ ಪಡೆದು, ವರದಿಯನ್ನ ಪಡೆದು ನಂತರದಲ್ಲಿ ಮರು ತನಿಖೆ ಮಾಡ್ಬೇಕೋ ಮತ್ತೊಂದು ಮಾಡಬೇಕೋ ಅಡಿಷನಲ್ ತನಿಖೆ ಮಾಡಿಸ್ಬೇಕೋ ಎಲ್ಲ ಮಾಡಿಸ್ಬೋದು. ಈ ಕೆಲಸವನ್ನ ಇನ್ನೊಂದು ತುದಿಯಲ್ಲಿರುವಂತಹ ಸಿಬಿಐ ಅವರು ಕೂಡ ಮುತುವರ್ಜಿ ವಹಿಸಿ ಮಾಡಬಹುದು. ಯಾಕೆ ಅಂತಂದ್ರೆ ಸಿಬಿಐ ಅವರ ಕಿವಿಗೆ ಇದೆಲ್ಲವೂ ಬೀಳ್ತಾ ಇರುತ್ತೆ. ಕರೆಕ್ಟ್. ಸಿಬಿಐ ಏನ್ ಕಿವಿ ಮುಚ್ಕೊಂಡಿರಕ್ ಬರೋದಿಲ್ಲ. ಒಂದು ಮೇಲ್ಮಟ್ಟದ ತನಿಖಾ ತಂಡ ಆಗಿರೋದ್ರಿಂದ ಅದು ಈ ಸಾಕ್ಷಿಗಳನ್ನ ಏನು ಡೈಮಂಡ್ ರೀತಿಯಲ್ಲಿ ಅಂದ್ರೆ ಅನರ್ಘ್ಯ ರತ್ನಗಳ ರೀತಿಯಲ್ಲಿ ಕನ್ಸಿಡರ್ ಮಾಡಬೇಕು. ಕರೆಕ್ಟ್. ಯಾರು ಬಾರದಂತ ಸಂದರ್ಭದಲ್ಲಿ ಯಾರೋ ಒಂದಿಬ್ರು ಬಂದು ಹೇಳ್ತಾರೆ ಅಂತಂದ್ರೆ ಅವರನ್ನ ಎಷ್ಟು ಪ್ರಾಮುಖ್ಯವಾಗಿ ಪ್ರಾಶಸ್ತ್ಯ ಕೊಟ್ಟು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅದನ್ನ ಮಾಡ್ಬೇಕು. ನಾವು ಮುಂದೆ ಯೋಚನೆ ಮಾಡ್ತಾ ಇರೋದು ಇಷ್ಟೇನೆ, ಇದು ಸರ್ಕಾರದ ಕಿವಿಗೆ ತಟ್ಲಿ, ತಮ್ಮ ಜನರ ಕಿವಿಗೆ ತಟ್ಲಿ, ಜನ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡುವಂತದ್ದಾಗ್ಲಿ. ಯಾರೋ ಒಬ್ಬ ಪಾಪದವನನ್ನ ಮತ್ತೆ ಮತ್ತೆ ಕರ್ಕೊಂಡು ಹೋಗಿ ಅವನನ್ನ ಬಲಿಪೀಠದಲ್ಲಿ ನಿಲ್ಲಿಸುವಂತ ಕೆಲಸ ಯಾರು ಕೂಡ ಮಾಡದಂಗಿರ್ಲಿ. ಅದು ಎಲ್ಲರಿಗೂ ಸುತ್ತುಕೊಳ್ಳುವಂತಹ, ನೀವು ಧರ್ಮದ ವಿಚಾರದಲ್ಲಿ ಮಾತಾಡೋದಾದ್ರೆ ಅದು ದೊಡ್ಡ ಪಾಪವೇ. ಅಥವಾ ಸಂವಿಧಾನದ ವಿಚಾರದಲ್ಲಿ ನೀವು ನೋಡೋದಾದ್ರೆ ಅದೊಂದು ದೊಡ್ಡ ಅಪರಾಧವೇ. ಕರೆಕ್ಟ್. ಪಾಪದವರನ್ನ ನೀವು ತಗೊಂಡೋಗಿ ಗಲ್ಲುಗಂಬಕ್ಕೆ ಏರಿಸುವಂತದ್ದು ಆ ಕೆಲಸ ಮಾಡಬಾರ್ದು ಅಂತ ಹೇಳುವಂತದ್ದು. ಯಾರೇ ಆಗ್ಲಿ, ಯಾರು ತೊಂದರೆ, ಒಂದು ತನಿಖೆ ಆಗ್ಲಿ ಅಂತ ಅಷ್ಟೇ ನಾನು ಇನ್ಸಿಸ್ಟ್ ಮಾಡ್ತಾ ಇರುವಂತದ್ದು. ತನಿಖೆ ಆಗ್ಲಿ. ನಾನು ಇನ್ನೂ ಒಂದು ಪದವನ್ನ ಸೇರಿಸಿ ಹೇಳ್ತೇನೆ, ಈ ಮುಂದೆ ಬಂದಂತಹ ಮಹಿಳೆಯರು ಯಾರು, ಅವರ ಹಿನ್ನೆಲೆ ಏನು, ಅವ್ರು ಯಾಕೆ ಹಿಂಗ್ ಬಂದು ಹೇಳ್ತಾ, ಅದ್ರ ಬಗ್ಗೆ ತನಿಖೆ ಮಾಡಿ ಅದನ್ನ ಒಂದು ವೈಜ್ಞಾನಿಕವಾದಂತಹ ಒಂದು ಪರೀಕ್ಷೆಗೆ ಒಳಪಡಿಸಿ ಅವರನ್ನ ನೀವು ಫೊರೆನ್ಸಿಕ್ ಅಥವಾ ಒಂದು ನಾರ್ಕೋ ಅನಾಲಿಸಿಸ್ ಅಥವಾ ಒಂದು ಬ್ರೈನ್ ಮ್ಯಾಪಿಂಗ್ ಅಥವಾ ಇನ್ನೂ ಯಾವುದಾದ್ರೂ ವೈಜ್ಞಾನಿಕವಾದಂತಹ ಅತ್ಯಾಧುನಿಕವಾದಂತಹ ಪರೀಕ್ಷೆಗಳಿದ್ರೆ ಅದಕ್ಕೆ ಒಳಪಡಿಸಿ ಅವ್ರು ಯಾರು ಯಾಕೆ ಹೇಳ್ತಿದ್ದಾರೆ ಅದನ್ನ ಕನ್ಸಿಡರ್ ಮಾಡಿ. ಓಕೆ ಓಕೆ ಓಕೆ. ಜೊತೆಲಿ ನಾವು ಇಷ್ಟೊಂದು ಬಾಯಿ ಬಿಡ್ಕೊತಾ ಇದೀವಲ್ಲ, ನಮ್ಮನ್ನು ತಗೊಂಡೋಗಿ ಯಾವ್ದಾದ್ರು ಪರೀಕ್ಷೆ ಒಳಪಡಿಸಿ. ಹೌದಲ್ಲ, ನಾವು ತಪ್ಪಿದ್ರೆ ನಮಗೂ ಕೂಡ ಶಿಕ್ಷೆ ಕೊಡ್ಲಿ ಸರ್. ಪ್ರತಿಭಟನೆಕಾರರು ಯಾರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಥವಾ ಇವರು ಸುಳ್ಳಾಗಿ ಪ್ರತಿಭಟನೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿ. ಹೌದು, ಯಾರ್ಯಾರು ಏನೇನು ಯಾವ ರೀತಿಯಾದಂತಹ ಒಂದು ವೆಸ್ಟೆಡ್ ಇಂಟ್ರೆಸ್ಟ್ ಗಳೇನಾದ್ರು ಇಟ್ಕೊಂಡಿದಾರ, ಅವ್ರ ಹಿತಾಸಕ್ತಿಗಳೇನಾದ್ರು ಇಟ್ಕೊಂಡಿದಾರ, ಯಾರ ಸೌಜನ್ಯಗಳನ್ನ ಬಳಸ್ಕೊಳ್ತಾ ಇದಾರ, ಇವೆಲ್ಲವನ್ನು ಕೂಡ ಒಂದು ಘನ ಸರ್ಕಾರ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡ್ಲಿ. ಕರೆಕ್ಟ್. ಹೌದು, ನಮಗ್ ಬೇಕಾಗಿದ್ದು ಏನು ಅಂತಂದ್ರೆ ನ್ಯಾಯ ಬಿಟ್ರೆ ಇನ್ನೊಂದು ಬೇಕಾಗಿಲ್ಲ. ಕರೆಕ್ಟ್. ಹೌದು, ಈಗ ನನಗೂ ಕೂಡ ಏನಂಗೆ ಆಗೋಗಿದೆ ಅಂತಂದ್ರೆ ಕೆಲವು ಸತ್ಯಗಳನ್ನ ನಾವು ತಿಳ್ಕೊಂಡ ಮೇಲೆ ಅದನ್ನ ನಾವು ಯಾರ ಮುಂದೆಯೂ ಹೇಳ್ಕೊಳ್ಳದಂತ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೀವಲ್ಲ ಅಂತ ನಮಗೂ ನಮ್ಮ ಅಂತ ಸಾಕ್ಷಿಗೆ ನಾವು ಉತ್ತರ ಕೊಟ್ಕೊಳಕ್ ಆಗದಂತ ಒಂದು ಸ್ಥಿತಿ ತಲುಪಿದ್ದೇವೆ. ಕರೆಕ್ಟ್. ಹಾಗಾಗಿ ನಾವು ಪ್ರತಿ ದಿವಸ ಹೋರಾಟದಲ್ಲಿರುವಂತದ್ದು, ಪ್ರತಿ ದಿವಸ ಸೌಜನ್ಯಗಳ ಒಂದು ಪ್ರಕರಣವನ್ನ ಜೀವಂತವಾಗಿ ಇಡೋಕೆ ಏನಾದ್ರೂ ಒಂದು ಮಾಡ್ಬೇಕಲ್ಲ ಅಂತ ಮಾಡ್ತಾ ಇದ್ದೆ. ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತಾ ಇರೋದು ಅದಕ್ಕೋಸ್ಕರನೇ ಈ ಒಂದು ನಿಮಿಷದ ಒಂದು ತುಣುಕನ್ನ ನಿಮಗೆ ಕೊಟ್ಟಿರುವಂತದ್ದು. ಹೌದು ಹೌದು ಹೌದು. ಇಂಥದ್ದು ಸಾವಿರ ತುಣುಕುಗಳನ್ನ ಪ್ರತಿ ದಿವಸ ನಾವು ಹಂಚಬಹುದು. ಅದು ಬೇರೆ ವಿಚಾರ, ಇನ್ನು ಮುಂದೆ ಬೇಕಾದಷ್ಟು ಇರ್ತಾರೆ. ಓಕೆ ಓಕೆ ಓಕೆ. ಇದೆ, ಇನ್ನೂ ಇದ್ದಾರೆ. ಇದರ ಒಂದು ನ್ಯಾಯಿಕ ವ್ಯವಸ್ಥೆ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಅವರೇ ಮುಂದೆ ಬಂದು ಈ ಒಂದು ದೂರನ್ನ ದಾಖಲಿಸಿಕೊಳ್ಳುವಂತದ್ದಾಗಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಯಾಕೆಂತಂದ್ರೆ ಇದೊಂದು ಹೀನಾತಿಹೀನವಾದಂತಹ ನಿರ್ಭಯ ಪ್ರಕರಣಕ್ಕಿಂತಲೂ ಬೀಭತ್ಸಕರವಾದಂತಹ ಪ್ರಕರಣ ನಮ್ಮಲ್ಲಿ ನಡೆದಿರುವಂತದ್ದು. ಹೌದು. ಹಾಗಾಗಿ ಇಲ್ಲಿ ಈ ಪ್ರಕರಣದ ಒಂದು ಗಾಂಭೀರ್ಯವನ್ನ ಪರಿಗಣಿಸಿ, ಇದನ್ನ ಒಂದು ಆಳ ಅಗಲಗಳನ್ನ ಪರಿಗಣಿಸಿ ಸರ್ಕಾರ ತನ್ನ ಕುರುಡುತನ ತನ್ನ ಕಿವುಡುತನವನ್ನ ಬಿಟ್ಟು ಮುಂದಕ್ಕೆ ಬಂದು ನಿಂತ್ಕೊಳ್ಬೇಕು. ಜನ ಅದನ್ನೇ ಅಪೇಕ್ಷೆ ಮಾಡ್ತಾ ಇರುವಂತದ್ದು.
ಅದನ್ನೇ ಅಪೇಕ್ಷೆ ಮಾಡ್ತಿರುವಂತದ್ದು. ಈ ಸರ್ಕಾರ ಆಗ್ಲಿ ಅಥವಾ ಕೇಂದ್ರ ಸರ್ಕಾರ ಆಗ್ಲಿ, ಇವು ಇಲ್ಲಿ ಹೈಕೋರ್ಟ್ ಆಗ್ಲಿ ಅಥವಾ ಸುಪ್ರೀಂ ಕೋರ್ಟ್ ಆಗ್ಲಿ, ಎಲ್ಲರಿಗೂ ಒಂದು ಬಾಧ್ಯತೆ ಇದೆ. ಅವರ ಕಣ್ಣಿಗೆ, ಅವರ ಒಳಗಣ್ಣಿಗೆ, ಅವರ ಕಿವಿಗೆ ಈ ವಿಚಾರಗಳು ತಲುಪುವಂಗಾಗ್ಲಿ. ಹೌದು 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 ಹೌದು. ಬರೀ ಜನರ ಮಾತ್ರ ಅಲ್ಲ, ಇದನ್ನ ನೋಡಿದವರು ಮುಂದಕ್ಕೆ ಬಂದ್ರು ಕೂಡ ಇದನ್ನ ನೀವು ಸ್ವೀಕಾರ ಮಾಡುವಂತ ಸ್ಥಿತಿಯಲ್ಲಿಲ್ಲ ಅಂತಂದ್ರೆ ಹೇಗಿದೆ ಒಂದು ವ್ಯವಸ್ಥೆ? ಯಾಕೆಂದ್ರೆ ಈ ಹೆಣ್ಣು ಮಕ್ಕಳು, ಈ ಮಹಿಳೆಯರು, ಇವರು ಯಾವುದೋ ರಾಜಕಾರಣದಲ್ಲಿ ಇರುವಂತವರಲ್ಲ, ಯಾರು ಉದ್ಯಮಿಗಳಲ್ಲ, ಅಥವಾ ಯಾವುದೋ ಒಂದು ದೊಡ್ಡ ಅಸ್ತಿತ್ವದಲ್ಲಿ ಇರುವಂತವರಲ್ಲ, ಯಾವುದೋ ಪೂರ್ವಾಗ್ರಹಗಳು, ಯಾವುದೋ ಹಿತಾಸಕ್ತಿಗಳು ಇರುವಂತಹ ಜನರಲ್ಲ ಇವರು. ಹೌದು, ಯಾರು ಅವರ ದಿನನಿತ್ಯದ ಕೂಳನ್ನ ಅವರು ಅವತ್ತು ಏನು ದುಡಿದು ಪಡೆಯುವಂತಹ ಮಹಿಳೆಯರು, ವ್ಯಕ್ತಿಗಳು ಇವರು. ಮತ್ತೆ ಅವತ್ತಿನ ಕೂಳಿಗೆ, ಅವತ್ತಿನ ಆಹಾರಕ್ಕೆ ದೇವರನ್ನ ನೆನೆದು ಊಟ ಮಾಡುವಂತವರು. ಹೌದು 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 ಹೌದು. ಅವರು ಯಾರೋ ಕಳಿಸ್ಕೊಟ್ಟಿದ್ದಾರೆ ಅಥವಾ ಯಾರಿಂದನೋ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯತೆಗಳೇ ಇಲ್ಲ. ಅಲ್ಲ, ಅದು 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 ಆದ್ರೆ ಸರ್, ಸರ್ಕಾರ ಇದೆ ಅಥವಾ ಯಾರು ಬೇಕಾದವರು ಅದನ್ನು ಪರಿಶೀಲನೆ ಮಾಡ್ಲಿ ಅಂತೇಳಿ. ಕಳಿಸಿದ್ದಾರಾ ಇಲ್ವಾ, ಇವರು ನಿಜವಾಗ್ಲು ನೋಡಿದ್ದಾರ ಅಂತೇಳಿ ಮಾಡ್ಲಿ, ಮಾಡಕ್ ಬರೋಕೆ. ಹೌದು, ಇವರು ಸುಳ್ಳು ಹೇಳ್ತಾ ಇದ್ದಾರ ಸತ್ಯ ಹೇಳ್ತಾ ಇದ್ದಾರ ಅಂತೇಳಿ ಮಾಡ್ಲಿ. ಆನಂತರ ಗೊತ್ತಾಗುತ್ತಲ್ವಾ ಯಾರ್ದು ಸುಳ್ಳು ಯಾರ್ದು ಸತ್ಯ ಅಂತೇಳಿ. ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ಲಿ. ಹೌದು ಹೌದು, ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ಲಿ. ನನಗನ್ಸಿದ್ ಏನು ಅಂತಂದ್ರೆ, ಈ ತರದ ವ್ಯಕ್ತಿಗಳು ಯಾವುದೋ ಸಮಾಜದಲ್ಲಿ, ಯಾವುದೋ ಅಡ್ವಾನ್ಸ್ಡ್ ಸಮಾಜದಲ್ಲಿ ಇರಬೇಕಾದಂತ ವ್ಯಕ್ತಿಗಳು ಇವತ್ತು ಬಂದ್ ನಿಂತಿದ್ದಾರೆ ನಮ್ಮ ಮುಂದೆ. ಕರೆಕ್ಟ್ 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 ನೋಡಿ, ಬಹಳಷ್ಟು ತಿಳುವಳಿಕೆ ಇರುವಂತ ಜನಗಳು ಸರ್ಕಾರಗಳನ್ನ ರಚನೆ ಮಾಡಿರ್ತಾರೆ. ಬಹಳಷ್ಟು ತಿಳ್ಕೊಂಡಿರುವಂತಹ ನ್ಯಾಯಾಧೀಶರುಗಳು ಹೈಕೋರ್ಟ್ ನಲ್ಲಿ ಕುಳಿತುಕೊಂಡಿದ್ದಾರೆ, ಸುಪ್ರೀಂ ಕೋರ್ಟ್ ನಲ್ಲಿ ಕುಳಿತುಕೊಂಡಿದ್ದಾರೆ. ಬಹಳಷ್ಟು ಫಿಲಾಸಫಿಯನ್ನ ಓದ್ಕೊಂಡಂತವರು ನಮ್ಮ ಧರ್ಮಾಧಿಕಾರಿಗಳಾಗಿರ್ತಾರೆ, ನಮ್ಮ ಧರ್ಮಗಳ ನೇತಾರರಾಗಿರ್ತಾರೆ, ಮೌಲ್ವಿಗಳಾಗಿದ್ದಾರೆ, ಪಾದ್ರಿಗಳಾಗಿದ್ದಾರೆ, ಬಿಷಪ್ ಗಳಾಗಿದ್ದಾರೆ, ಶರಣರಾಗಿದ್ದಾರೆ. ಇವರುಗಳಿಗೆ ನಾಟದಿರುವಂತಹ ವಿಚಾರ ಎರಡು ಸಾಮಾನ್ಯ ಮಹಿಳೆಯವರಿಗೆ ನಾಟಿದೆ ಅಂತಂದ್ರೆ, ನಾವು ಅವರನ್ನ ಯಾವ ರೀತಿಯಲ್ಲಿ ಕಾಣಬೇಕಾಗಿದೆ? ಇವರ ಜೀವ ನನಗೆ ತುಂಬಾ ಮುಖ್ಯ ಅಂತ ಅನಿಸ್ತಾ ಇದೆ. ಹಾಗಾಗಿ ಇದನ್ನಕ್ಕೆ ಆದಷ್ಟು ಬೇಗ ಸರ್ಕಾರ ಇದರ ಒಂದು ಮಹತ್ವವನ್ನು ಅರ್ತು ಒಂದು ಮರುತನಿಖೆ ಅಥವಾ ಒಂದು ಒಂದು ಕಮಿಷನರೇಟ್ ಫಾರ್ಮ್ ಮಾಡಿ ಒಂದು ಅಧ್ಯಯನ ಮಾಡ್ಲಿ. ಯಾಕೆ ಅಂತಂದ್ರೆ ಸೌಜನ್ಯಗಳ ಸುತ್ತ ಬಹಳಷ್ಟು ಅನುಮಾನಗಳ ಉತ್ತ ಬೆಳ್ಕೊಂಡಿದೆ. ಬಹಳಷ್ಟು ಮಕ್ಕಳು ಮಹಿಳೆಯರು ಅನುಮಾನಾಸ್ಪದವಾಗಿ ಸತ್ತಿದ್ದಾರೆ ಅಂತ ಹೇಳುವಂತಹ ದಾಖಲೆಗಳಿದ್ದಾವೆ. ಡೇಟಾ ಇದೆ ಅಲ್ವಾ? 464 ಅಸಹಜ ಸಾವುಗಳು ನಡೆದಿದ್ದಾವೆ ಅಂತ ಹೇಳುವಂತದ್ದು ಬರುತ್ತೆ. ಆ ಒಂದು ಪ್ರಾಂತ್ಯ ಇಡೀ ಕರ್ನಾಟಕ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಅಸಹಜ ಸಾವುಗಳು ನಡೆದಂತಹ ಒಂದು ಪ್ರಾಂತ್ಯ ಅಂತ ಘೋಷಣೆ ಆಗಿರುವಂತದ್ದು ಎಲ್ಲ ವಿಚಾರಗಳು ನಮ್ಮ ಮುಂದೆ ಇರುವಾಗ ಅದಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಒಂದು ಅಧ್ಯಯನ ನಡೆಸಲಿಲ್ಲ ಸರ್ಕಾರ ಅಂತದ್ದು ಇನ್ಯಾವುದ್ರ ಬಗ್ಗೆ ಅಧ್ಯಯನ ನಡೆಸುತ್ತೆ? ಈಗ ನಾನು ಕೇಳುವಂತ ಪ್ರಶ್ನೆ, ಹೌದು, ನೇರವಾಗಿ ಸರ್ಕಾರವನ್ನೇ ಪ್ರಶ್ನಿಸಬೇಕು ಅಂತೇಳಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಅಜಯ್, ಎಲ್ಲರಿಗೂ ನಮಸ್ಕಾರ. ಓಕೆ ಓಕೆ ನೋಡಿ, ಸ್ಟ್ಯಾನ್ಲಿ ಅವರು ಹೇಳೋ ಪ್ರಕಾರ ನನಗೆ ನಿಜವಾಗ್ಲೂ ಬೇಸರ ಆಗುತ್ತೆ, ಸರ್ಕಾರ ಈ ನಡೆಯನ್ನು ತೆಗೆದುಕೊಳ್ಳುವುದಿಲ್ಲ ಅಂತೇಳಿ. ಅಂತೇಳಿದ್ರೆ ಸಾಕ್ಷಿಗಳು ಇದೆ, ಒಂದಷ್ಟು ಮಾತಾಡ್ತಾ ಇದ್ದಾರೆ, ಪಾಪ ಅವರಿಗಳಿಗೆ ತುಡಿತಾ ಇದೆ, ನಾವು ಹೇಳಬೇಕು, ನಾವು ನೋಡಿದ್ದೀವಿ ಅಂತೇಳಿ. ಅದರಲ್ಲೂ ಕೂಡ ಈ ಸರ್ಕಾರ ಇನ್ನೂ ಕೂಡ ಕಣ್ಣು ಎಲ್ಲ ಮುಚ್ಚಿ ಕುತ್ಕೊಳ್ಳಿದೆ, ಕಿವುಡರಾಗೆ ಕುತ್ಕೊಳ್ಳಿದೆ ಅಂತ ಹೇಳಿದ್ರೆ ಇದ್ರ ಅರ್ಥ ಏನು? ಸಿದ್ದರಾಮಯ್ಯನವರೇ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನಾವೇನಾದರೂ ತಪ್ಪು ಮಾಡಿದರೆ ನಮ್ಮನ್ನು ಪ್ರಶ್ನಿಸಬೇಕು ಅಂತೇಳಿ. ಇದು ಮಾಡ್ತಾ ಇರೋದು ನೀವು ಖಂಡಿತವಾಗ್ಲೂ ತಪ್ಪು. ಆ ಸಾಕ್ಷಿ ಏನಾದರೂ ಸುಳ್ಳಾದ್ರೆ ಸುಳ್ಳ ಅಥವಾ ಸತ್ಯವ ಏನ್ ಹೇಳ್ತಾ ಇದ್ದಾರೆ ಅಂತೇಳಿ ನಿಮ್ಗೆ ಪರಿಶೀಲನೆ ಮಾಡೋಕಾಗೋದಿಲ್ಲ ಅಂತೇಳಿ ಕೇಳುವಂತದ್ದು. ನೇರವಾಗಿ ನಾನು ಸರ್ಕಾರಕ್ಕೆ ನಾಚಿಕೆ ಅನ್ನೋದು ಆಗುದಿಲ್ವ ಈ ಸರ್ಕಾರಕ್ಕೆ ಅಂತೇಳಿ ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ದಾರೆ. ಮುಗಿದು ಹೋದ ಅಧ್ಯಯನ ಅಂತ ಹೇಳ್ತೀರಿ, ಇದಕ್ಕೂ ನಮ್ಗೆ ಏನು ಸಂಬಂಧ ಇಲ್ಲ. CBI ಮತ್ತೊಂದು ಮಗದೊಂದು ಮೇಲ್ಮನೆ ಹೋಗ್ಬೇಕು ಅಥವಾ ಕೇಂದ್ರ ಸರ್ಕಾರ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಲ್ವಾ? ಈಗ ಸರ್ಕಾರಕ್ಕೆ ನಾವು ಒತ್ತಾಯ ಅನ್ನೋ ಆಗ್ತಾ ಇದ್ದೇನೆ. ಇದು ಇಷ್ಟು ಸಾಕ್ಷಿ ಇದೆ, ನೋಡಿದವರಿದ್ದಾರೆ, ಏನ್ ಮಾಡ್ತಿದ್ರೆ ಸಿದ್ದರಾಮಯ್ಯನವರು ಅಂತೇಳಿ ನಾಚಿಕೆ ಅನ್ನೋದು ಆಗುದಿಲ್ವಾ ನಿಮ್ಗೆ?
ಯಾರ ವಿಚಾರವನ್ನು ಕೇಳಿ ನೀವು ಇದು ಮುಗಿದು ಹೋದ ಅಧ್ಯಯನ ಅಂತ ಹೇಳ್ತೀರಾ, ಅಥವಾ ಇದಕ್ಕೂ ನಮಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತೀರಾ? ಇಷ್ಟು ಸಾಕ್ಷಿ ಇದೆ, ಸಂತೋಷ್ ರಾವ್ ಅಲ್ಲ, ಬೇರೆಯವರು ನೋಡಿದ್ದಾರೆ, ಅಲ್ಲೊಬ್ಬ ತೊದಲ್ತೆ ತೊದಲ್ತಾ ಮಾತಾಡ್ತಾ ಇದ್ದಾನೆ ಅಂತೇಳಿ ಆ ಹೆಂಗಸ ಹೇಳ್ತಾ ಇತ್ತು, ಅದನ್ನು ನಾವು ನೋಡಿದ್ದೀವಿ, ಆನಂತರ ನಮಗೆ ಗೊತ್ತಾಗಿರುವಂಥದ್ದು ಆ ವ್ಯಕ್ತಿ ಅಂಥೇಳಿ. ಸೊ ಈಗಿರಬೇಕಾದ್ರೆ ನಿಮಗೆ ಒಂದು 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 ಮರುತನಿಕೆ ಮಾಡುವಂಥ ವಿಚಾರ ಬೇಡ, ಆ ಸಾಕ್ಷಿಗಳು ಏನಿದೆ ಅದು ಸತ್ಯನ ಸುಳ್ಳ ಅಂತೇಳಿ ಮಾಡುವಂಥ ವಿಚಾರ ಕೂಡ ಮಾಡುವುದಿಲ್ಲ ಅಂತ ಹೇಳಿದರೆ ನಾವು ಸರ್ಕಾರವನ್ನು ರಚಿಸಿರುವಂಥದ್ದು ಯಾಕೆ, ಮತ್ತು ಸರ್ಕಾರ ನಮಗೆ ಯಾಕೆ ಬೇಕು, ಹಾಗಾದರೆ ಕಾನೂನು ಯಾಕೆ ಬೇಕು ನಮಗೆ? ರಕ್ತ ಕುದಿಯುತ್ತೆ. ಈ ಥರ ಎಲ್ಲ ಸಾಕ್ಷಿ ಇದೆ, ಜನರು ಬಾಯಿ ಬಡಿತಾ ಇದ್ದಾರೆ, ಒಂದಷ್ಟು ಪ್ರತಿಭಟನೆಗಳು ನಡೀತಾ ಇದೆ, ಆದರೂ ಕೂಡ ನಿಮ್ಮ ಕಿವಿಗೆ ಮುಟ್ಟಿಲ್ಲ, ಮುಟ್ಟಿದ್ರೂ ಕೂಡ ಸುಮ್ಮನಾಗಿದ್ದೀರಾ, ಕಿವುಡರಾಗಿದ್ದೀರಾ, ಕಣ್ಣಿದ್ದು ಕುರುಡರಾಗಿದ್ದೀರಾ ಅಂತ ಹೇಳಿದರೆ ನಾವು ಸರ್ಕಾರದ ಮೇಲೆ ನಂಬಿಕೆಯನ್ನು ಯಾಕೆ ಇಡಬೇಕು, ಅಥವಾ ಸರ್ಕಾರವನ್ನು ಜನಗಳು ರಚಿಸಿರುವಂಥದ್ದು ಯಾಕೆ? ಸರ್ಕಾರ ಅಂತ ಹೇಳಿದರೆ ಸಿದ್ದರಾಮಯ್ಯನವರಲ್ಲ, ಜನರು ಇರುವಂಥದ್ದು, ಜನರು ರಚನೆ ಮಾಡಿರುವಂಥದ್ದು, ಜನರು ಅಧಿಕಾರ ಕೊಟ್ಟಿರುವಂಥದ್ದು. ಸೊ ಯೋಚನೆಯನ್ನು ಮಾಡಬೇಕು, ಇದರ ಬಗ್ಗೆ ಆದಷ್ಟು ಮರುತನಿಕೆಯನ್ನು ಮಾಡಿ. ಯಾಕೆಂತೇಳಿದ್ರೆ ಇದು ತೀವ್ರತೆ ಪಡೆಯುತ್ತಾ ಇದೆ, ಪ್ರತಿಭಟನೆ ಆಗಿರ್ಬೋದು ಅಥವಾ ಒಂದಷ್ಟು ಸಾಕ್ಷಿ ಇದೆ, ಮತ್ತೆ ನೋಡಿದ ಜನರು ಇದ್ದಾರೆ, ಮತ್ತೆ ಇನ್ನೊಂದಷ್ಟು ಸಾಕ್ಷಿ ಇದೆ. ಸಂತೋಷ್ ರಾವ್ ಅಲ್ಲವೇ ಅಲ್ಲ ಅಂಥೇಳಿ ಕೆಲವು ಜನ ಹೇಳ್ತಾ ಇದ್ದಾರೆ, ಕೋರ್ಟು ಕೂಡ ಆರ್ಡರ್ ಮಾಡಿದೆ ಸಂತೋಷ್ ರಾವ್ ಅಲ್ಲ ಅಂಥೇಳಿ. ಅಂದ ಮೇಲೂ ಕೂಡ ನೀವು ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಸರ್ಕಾರ ಅಂತ ಹೇಳಿದರೆ, ಖಂಡಿತವಾಗ್ಲೂ ಈ ಪ್ರತಿಭಟನೆ ತೀವ್ರತೆಯನ್ನು ಪಡೆಯುತ್ತಾನೇ ಇದೆ. ನಿರ್ಭಯ ಪ್ರಕರಣಗಿಂತಲೂ ಅತ್ಯಂತ ಕ್ರೂರವಾದ ಪ್ರಕರಣ ಇದು. ನಿಮ್ಮ ಮನೆಯವರಾದರೆ, ನಿಮ್ಮ ಫ್ಯಾಮಿಲಿಯವರಾದರೆ ಸುಮ್ಮನೆ ಬಿಡ್ತಾ ಇದ್ರಾ, ಸುಮ್ಮನೆ ಬಿಡ್ತಾ ಇದ್ರಾ? ಅಟ್ಲೀಸ್ಟ್ ಇವರು ಹೇಳುವಂತಹ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಹೇಳುವಂತಹ ಸಾಕ್ಷಿ ಏನಿದೆ, ಸಾಕ್ಷಿ ಏನನ್ನು ಬಿಡುಗಡೆ ಮಾಡಿದ್ದಾರೆ, 2 ಗಂಟೆಗಳ ಕಾಲ ಮಾತಾಡಿರುವಂತಹ ವಿಡಿಯೋ ಇದೆ ನಮ್ಮ ಹತ್ರ. ಈಗ ಬರೀ 1.5 ನಿಮಿಷ ಬಿಟ್ಟಿರುವಂಥದ್ದು, ಪ್ರತಿಯೊಂದನ್ನು ಪಿನ್ ಟು ಪಿನ್ ಡೀಟೇಲ್ಸ್ ಆಗಿ ಹೇಳ್ತಾರೆ ಅಂತೇಳಿ ಹೇಳಿದ ಮೇಲೂ ಕೂಡ ನಿಮಗೆ ಇದನ್ನು ಪರಿಶೀಲನೆ ಮಾಡಿ ಇದು ಸರಿಯೋ ತಪ್ಪೋ ಸುಳ್ಳು ಸತ್ಯನ ಅಂತೇಳಿ ನಿಮಗೆ ಪರಿಶೀಲನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದರೆ ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರ ಇದರ ಚಂದ ನೋಡ್ತಾ ಇದೆಯಾ? ಇಬ್ಬರು ಯಾರೋ ಒಬ್ಬರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಒಂದಷ್ಟು ಗುಂಪುಗಳು ಅದನ್ನು ವಿರೋಧ ಮಾಡ್ತಾ ಇದ್ದಾವೆ, ಇಬ್ಬರು ಕಿತ್ತಾಡ್ಕೊಂಡು ಸಾಯ್ಲಿ ಅಂತೇಳಿ ಮಾಡ್ತಾ ಇದ್ದೀರಾ? ಇದಕ್ಕೆ ನೇರ ಹೊಣೆ ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಈ ಪ್ರತಿಭಟನೆ ತೀವ್ರವಾಗಿ ಏನಾದರೂ ಕ್ರಾಂತಿಯುತವಾಗಿ ಹೋದರೆ ಅದಕ್ಕೆ ನೇರ ಹೊಣೆಯೇ ಸರ್ಕಾರ ಆಗುತ್ತೆ. 2-3 ತಿಂಗಳಿಂದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದರೆ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಲೇಬೇಕು, ಮರುತನಿಖೆ ಮಾಡಬೇಕು ಅಂತೇಳಿ ಒಂದಷ್ಟು ಜನರು ಮಾತಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಏನೂ ಕೂಡ ಕಿವುಡರಾಗೆ ಕಣ್ಣಿದ್ದು ಕುರುಡರಾಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಇದರ ವಿಚಾರ ನಮಗೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತದೆ, ಏನೋ ಇದರ ಒಳಗಡೆ ಅಡಗಿದೆ ಅಂತೇಳಿ. ಯಾಕೆಂತೇಳಿದ್ರೆ ಈ ಸಾಕ್ಷಿಗಳು ಪಾಪ ಬಂದು ಹೇಳುವಾಗಲೂ ನಿಮಗೆ ಇದರ ವಿಚಾರ ತೀವ್ರತೆ ಅರ್ಥ ಆಗುವುದಿಲ್ಲ ಅಂತ ಹೇಳಿದರೆ ಇನ್ನು ಜನರೇ ಕಾನೂನನ್ನು ಕೈಗೆ ತಗೊಳ್ಬೇಕಾ ಅಂತೇಳಿ ಕೇಳುವಂಥದ್ದು, ಇನ್ನು ಜನರೇ ಕಾನೂನನ್ನು ಕೈಗೆ ತಗೊಳ್ಬೇಕಾ ಅಂತೇಳಿ ಕೇಳುವಂಥದ್ದು. ಸಿದ್ದರಾಮಯ್ಯನವರೇ, ಇದರಲ್ಲಿ ನಾವು ಹೇಳುವಂಥದ್ದು ಅಥವಾ ಪ್ರತಿಭಟನಾಕಾರರು ಹೇಳ್ತಾರಲ್ವಾ ಎಲೆಕ್ಷನನ್ನು ಬ್ಯಾನ್ ಮಾಡಿ ಅಂತೇಳಿ, ಎಲೆಕ್ಷನ್ ಹಾಕಬೇಡಿ, ಓಟೆ ಹಾಕಬೇಡಿ, ಮುಂದಿನ MP ಚುನಾವಣೆ ಬರ್ತಾ ಇದೆ ಅದಕ್ಕೆ ಓಟೆ ಹಾಕಬೇಡಿ ಅಂತ ಹೇಳ್ತಾರಲ್ವಾ, ಅದರಲ್ಲಿ ತಪ್ಪೇನಿದೆ? ಹಾಗಾದರೆ ತಪ್ಪೇನಿದೆ? ಇಷ್ಟು ಸಾಕ್ಷಿ ಇದ್ದರು, ಸಂತೋಷ್ ರಾವ್ ಅಲ್ಲ ಅಂತ ಹೇಳಿದರು, ಬೇರೆ ಯಾರೋ ಮಾಡಿದ್ರು ಅಂತ ಹೇಳಿದರೂ ಕೂಡ ಅದನ್ನು ನಿಮಗೆ ಪರಿಗಣಿಸೋಕೆ ಆಗುವುದಿಲ್ಲ ಅಂತ ಹೇಳಿದರೆ ನಾವು ಕಾನೂನಿನ ಮೇಲೆ ಯಾಕೆ ಭರವಸೆ ಇಡಬೇಕು, ಅಥವಾ ಈ ಸರ್ಕಾರವನ್ನು ಯಾಕೆ ರಚನೆ ಮಾಡಿರುವಂಥದ್ದು? ಸರ್ಕಾರ ನಮಗೆ ಪ್ರೊಟೆಸ್ಟ್ ಕೊಡುತ್ತೆ, ಸರ್ಕಾರ ನಮಗೆ ರಾಜ್ಯಕ್ಕೆ ಒಳ್ಳೇದು ಮಾಡುತ್ತೆ ಅಥವಾ ದೇಶಕ್ಕೆ ಒಳ್ಳೇದು ಮಾಡುತ್ತೆ ಅಂತೇಳಿ ಯಾವ ರೀತಿ ನಾವು ಭರವಸೆಯನ್ನು ಇಟ್ಕೊಳ್ಬೇಕು ಅಂತೇಳಿ ಕೇಳುವಂಥದ್ದು. ನೇರವಾಗಿ ಹೊಣೆ ಇದು ಸರ್ಕಾರದ ಮೇಲೇ ಬೀಳುತ್ತೆ. ಸಿದ್ದರಾಮಯ್ಯನವರೇ, ಆದಷ್ಟು ಬೇಗ ಮರುತನಿಖೆ ಮಾಡಿ, ಅಥವಾ ಆ ಸಾಕ್ಷಿಗಳು ಸರಿಯಾ ತಪ್ಪ ಸುಳ್ಳು ಹೇಳ್ತಾ ಇದ್ದಾರೆ ಸತ್ಯ ಹೇಳ್ತಾ ಇದ್ದಾರೆ ಅಂತೇಳಿ ಪರಿಶೀಲನೆ ಮಾಡಿ. ಇಲ್ಲಂತೇಳಿದರೆ ಇದಕ್ಕೆ ಈ ಏನಾದರೂ ಮುಂದೆ ಪ್ರತಿಭಟನೆ ಕ್ರಾಂತಿಯುತವಾಗಿ ಸಾಗಿದ್ರೆ ಅದಕ್ಕೆ ನೇರ ಹೊಣೆ ಸರ್ಕಾರವೇ ಆಗಿರುತ್ತೆ.